ಪ್ರೈಸ್ ಗಾಡ್. ನಿಮ್ಮ ಇನ್ನೊಂದು ಸೈಡಲ್ಲಿ ಇದ್ದವರಿಗೆ ನೋಡಿ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಹಲ್ಲೆಲೂಯ. ನೀವು ವಾಕ್ಯವನ್ನು ಕೇಳಿದರೆ ನೀವಿದ್ದ ಹಾಗೆ ಇರುವುದಿಲ್ಲ. ಪ್ರೈಸ್ ಗಾಡ್. ನಿಮ್ಮ ಜೀವಿತ ಎಂಬುವಂಥದ್ದು ಅದೊಂದು ದ ಬೀಜ, ದ ಸೀಡ್ ಆಫ್ ಪ್ರೊಡಕ್ಷನ್ ಆಗಿದೆ. ಪ್ರೈಸ್ ಗಾಡ್. ನೀವೇನು ಕೇಳ್ತೀರಿ ನೀವು ಅದೇ ಆಗಿ ಮಾರ್ಪಡುತ್ತೀರಿ. ಕೇಳ್ತಾ ಇದ್ದೀರಾ? ನೀವೇನು ಕೇಳ್ತೀರಿ ನೀವು ಅದೇ ಆಗಿ ಮಾರ್ಪಡುತ್ತೀರಿ. ನೀವೇನು ನೋಡ್ತೀರಿ ಅದೇ ಆಗಿ ನೀವು ಮಾರ್ಪಡುತ್ತೀರಿ. ಪ್ರೈಸ್ ಗಾಡ್. ಅದು ನನ್ನ ವಚನ ಅಲ್ಲ, ಅದು ಬೈಬಲ್ ಹೇಳ್ತದೆ. ಇದೇ ಬೈಬಲಲ್ಲಿ ಸೆಕೆಂಡ್ ಕೊರಿಂಥಿಯನ್ 3:18 ಓದಿರಿ. ಯಾರೋ ತೆಗೆದು ಸೆಕೆಂಡ್ ಕೊರಿಂಥಿಯನ್ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ದರ್ಪಣ, ದರ್ಪಣ ಅಂದರೆ ಕನ್ನಡಿ. ಕೇಳ್ತಾ ಇದ್ದೀರಾ? ಕನ್ನಡಿ ಹೇಳ್ರಿ, ಕನ್ನಡಿ. ನೀವು ಕನ್ನಡಿಯನ್ನು ನೋಡುವಾಗ ಯಾರನ್ನು ನೋಡ್ತೀರಿ? ನಿಮ್ಮನ್ನು ನೋಡ್ತೀರಿ. ಪ್ರೈಸ್ ಗಾಡ್. ನೀವು ಕನ್ನಡಿಯನ್ನು ನೋಡುವಾಗ ನೀವು ನಿಮ್ಮನ್ನು ನೋಡ್ತೀರಿ. ದೇವರ ಪ್ರಭಾವವನ್ನು ಕನ್ನಡಿಯಲ್ಲಿ ನೋಡ್ತೀರಿ, ರೈಟ್? ಇಲ್ಲಿ ಬೈಬಲ್ ಏನು ಹೇಳ್ತದೆ? ನಾವೆಲ್ಲರೂ ಮುಸುಕು ತೆಗೆಯುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ. ಹೇಳ್ರಿ, ದರ್ಪಣದಲ್ಲಿ. ಕನ್ನಡಿಯ ಒಳಗಿದ್ದವನು ರಿಯಲ, ಇಲ್ಲಿದ್ದವನು ರಿಯಲ. ನೀವು ಕನ್ನಡಿಯಲ್ಲಿ ನೋಡ್ತೀರಿ, ದೊಡ್ಡ ಮಿರರ್ ಹಾಕಲ್ಪಟ್ಟಿದೆ ಅಲ್ಲಿ, ಹೀಗೆ ಅಲ್ಲಾಡಿಸ್ತೀರಿ. ಕೆಲವರು ಜಿಮ್ಮಿಗೆ ಹೋದವರು ಹೀಗೆ ಹೀಗೆ ಮಾಡ್ತಾರೆ. ಅಲ್ಲಿ ಒಳಗಿದ್ದವನು ರಿಯಲ, ಇಲ್ಲಿದ್ದವನು ರಿಯಲ. ಎಲ್ಲಿದ್ದವನು ರಿಯಲ್ ಅಲ್ವಾ? ಪ್ರೈಸ್ ಗಾಡ್. ಅದೇ ರೀತಿ ಎವ್ರಿ ಟೈಮ್ ನೀವು ವಾಕ್ಯವನ್ನು ನೋಡುವಾಗ ರಿಯಲ್ ಇಲ್ಲಿ ಇರುವುದು, ಅಲ್ಲಿ ಅಲ್ಲ. ಅದಕ್ಕೆ ಬೈಬಲ್ ಹೇಳ್ತೀನಿ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸ ಅನುಸರೋದು. ಇದು ನಿನ್ನ ಕೆಲಸ ಅಲ್ಲ. ದಿಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಪವಿತ್ರಾತ್ಮನ ಕೆಲಸ. ಹಾಗಾದರೆ ದೇವರ ಪ್ರಭಾವ ಯಾರು? ಹೂ ಇಸ್ ದ ಗ್ಲೋರಿ ಆಫ್ ಗಾಡ್? ಪಕ್ಕದವರಿಗೆ ಹೇಳ್ರಿ, ಯಾರು ದೇವರ ಮಹಿಮೆ? ಪಕ್ಕದವರಿಗೆ ಹೇಳ್ರಿ, ನಾನೇ ದೇವರ ಮಹಿಮೆ ಆಗಿದೆ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಎರಡು ಮೂರು ಜನ ಕೇಳ್ರಿ, ನೀನು ದೇವರ ಮಹಿಮೆ ಆಗಿದ್ದಿ. ನೀನು ದೇವರ ಮಹಿಮೆಯ ಪ್ರಕಾಶವಾಗಿದ್ದಿ. ಕಮಾನ್ ರೈಸ್, ಹೇಳ್ರಿ, ನಾನು ದೇವರ ಮಹಿಮೆಯ ಪ್ರಕಾಶವಾಗಿದ್ದೇನೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಹಲ್ಲೆಲೂಯ. ಹೇಳ್ರಿ, ನಾನು ದೇವರ ಪ್ರಭಾವದ ಪ್ರಕಾಶವಾಗಿದ್ದೇನೆ. ನಾನೇ ದೇವರ ಮಹಿಮೆ ಆಗಿದ್ದೇನೆ. ಪಕ್ಕದವರಿಗೆ, ನೀನು ದೇವರ ಮಹಿಮೆ ಆಗಿದ್ದಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಹಲ್ಲೆಲೂಯ. ವೆನ್ ಯು ಅಕ್ಸೆಪ್ಟೆಡ್ ಜೀಸಸ್, ಯು ಆರ್ ದ ಗ್ಲೋರಿ ಆಫ್ ಗಾಡ್. ಇದನ್ನು ದೇವರು ನೋಡಬೇಕಂತ ಬಯಸ್ತಾನೆ. ಅದಕ್ಕೋಸ್ಕರ ಅಪೋಸ್ತಲ ಪೌಲನು ಪ್ರಾರ್ಥನೆ ಮಾಡುತ್ತಾನೆ. ಎಫೆಸಿಯನ್ 1:17. ಯಾರೋ ತೆಗೆದು ಓದಿರಿ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು. ಹೇಳ್ರಿ, ದೇವರು ಪ್ರಭಾವ ಸ್ವರೂಪನಾದ ತಂದೆಯು. ಸ್ಟಾಪ್. ಯಾವ ತಂದೆ ಆತನು? ಆತನು ಪ್ರಭಾವ ಸ್ವರೂಪನಾದರೆ ನೀವ್ಯಾರು? ಕಮಾನ್, ನೀವ್ಯಾರು? ಆತನನ್ನು ದೃಷ್ಟಿಸುವವರು, ಪ್ರಕಾಶವನ್ನು ಹೊಂದುವವರು.
ನೀವು ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪಿಯಾದ ಮಕ್ಕಳಾಗಿ ಹುಟ್ಟಿದ್ದೀರಿ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ದೇವರು ನಿಮ್ಮನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ. ಯೇಸು ಮೇಳದ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಪ್ರಭಾವದಿಂದ ಹುಟ್ಟಿದ್ದು ಪ್ರಭಾವವೇ. ಕಮಲಡ್ರಿ, ಪ್ರಭಾವದಿಂದ ಹುಟ್ಟಿದ್ದು ಪ್ರಭಾವವೇ. ವೆನ್ ಯು ಲುಕಿಂಗ್ ಅನ್ ಟು ಗಾಡ್, ಯಾವಾಗ ದೇವರನ್ನು ನೋಡ್ತೀರಿ ನೀವು ಅದೇ ಪ್ರಭಾವದ ಸ್ವರೂಪವಾಗುತ್ತೀರಿ. ಇದು ಕರ್ತನ ಆತ್ಮನಾಗಿರುವ ದೇವರ ಆತ್ಮನ ಕೆಲಸವಾಗಿದೆ. ಹಲ್ಲೆಲೂಯಾ, ಯು ಆರ್ ಶೈನಿಂಗ್. ಯೇಸು ಸ್ವಾಮಿಗೆ ಎವ್ರಿ ಟೈಮ್ ಪ್ರಾರ್ಥನೆ ಮಾಡುವುದಂದ್ರೆ ಶೈನ್ ಆಗುವಂಥದ್ದು. ಪ್ರೈಸ್ ಗಾಡ್. ಇದೆಯಾ ಬೈಬಲಲ್ಲಿ, ಓದಿರಿ. ಲೂಕನ್ನು ಬರೆದ ಸುವಾರ್ತೆಯಲ್ಲಿ 9 ರೈಟ್, ಲೂಕ್, ಲೂಕ್ ಹೃದಯ ಪೂರ್ವಕವಾಗಿ ನಿನ್ನನಾರಾಧಿಸುವೆ, ನಿತ್ಯ ನಿತ್ಯಕ್ಕೂ ನಿನ್ನನಾರಾಧಿಸುವೆ. ಹೃದಯ ಪೂರ್ವಕವಾಗಿ ನಿನ್ನನಾರಾಧಿಸುವೆ, ನಿತ್ಯ ನಿತ್ಯಕ್ಕೂ ನಿನ್ನನಾರಾಧಿಸುವೆ. ಲೂಕನು ಬರೆದ 9:28 ವಚನ ಓದಿ. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ ಯೋಹಾನ ಯಾಕೋಬರನ್ನು ಕರಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು. ಎಲ್ಲಿ ಹೋದನು? ಪ್ರಾರ್ಥನೆ ಮಾಡುವುದಕ್ಕೆ. ಹೇಳಿ, ಓಕೆ, ಪ್ರಾರ್ಥನೆ ಮಾಡುವುದಕ್ಕೆ ಹೋದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಪ್ರೈಸ್ ಗಾಡ್. ಆತನ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಮುಖಭಾವವು ಬೇರೆ ಆಯಿತು. ದಟ್ ಮೀನ್ಸ್ ಯೇಸುನ ಇನ್ನರ್ ಮ್ಯಾನ್ ಪ್ರಜ್ವಲಿಸಲಿಕ್ಕೆ ಪ್ರಾರಂಭ ಮಾಡಿದ. ಪ್ರೈಸ್ ಗಾಡ್. ಪ್ರಜ್ವಲಿಸಲಿಕ್ಕೆ ಮೋಶೆ ದೇವರ ಸನ್ನಿಧಾನದಲ್ಲಿ ಇರುವಾಗ ದ ಬೈಬಲ್ ಹೇಳ್ತದೆ ಆತನು ಪ್ರಜ್ವಲಿಸಿ ಬರುತ್ತಾ ಇದ್ದ. ಇಲ್ಲಿ ಅಪೋಸ್ತಲ ಪೌಲ ಸಭೆಗೋಸ್ಕರ ಇದೇ ಪ್ರಾರ್ಥನೆ ಮಾಡುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನ ತಂದೆ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆ ನಿಮಗೆ ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿಕೊಳ್ಳುವಂತೆ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಈ ಕಣ್ಣುಗಳಲ್ಲ ಒಳಗಿನ ಕಣ್ಣುಗಳು, ಕಮಲ್ರಿ, ಒಳಗಿನ ಕಣ್ಣುಗಳು, ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರಾದ ನಿಮ್ಮ ನಿರೀಕ್ಷಿಸುವ ಪದವಿ ಅಂಥದ್ದು. ಪಕ್ಕದವರಿಗೆ, ವಾಟ್ ಈಸ್ ಯುವರ್ ಪೊಸಿಷನ್? ನಿಮ್ಮ ಪದವಿ ಅಂಥದ್ದು. ಯು ಆರ್ ನಾಟ್ ಆರ್ಡಿನರಿ. ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸಲಿ. ಯಾರು ಪಕ್ಕದವನಲ್ಲ, ಪ್ರೈಸ್ ಗಾಡ್, ಕಾಂಗ್ರಿಗೇಷನ್ ಅಲ್ಲ, ಪ್ರತಿಯೊಬ್ಬ ವಿಶ್ವಾಸಿ ಇದನ್ನು ತಿಳಿಯಬೇಕಂತ ಆತನು ಪ್ರಾರ್ಥನೆ ಮಾಡುತ್ತಾನೆ. ಪ್ರೈಸ್ ಗಾಡ್. ಹೇಳ್ರಿ, ಪ್ರಭಾವ ಸ್ವರೂಪನಾದ ದೇವರಿಗೆ, ಪ್ರಭಾವ ಸ್ವರೂಪಿಗಳಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಹಲ್ಲೆಲೂಯ. ನೀವು ಪ್ರಭಾವ ಸ್ವರೂಪಿಗಳು. ದಟ್ಸ್ ವೈ ಗಾಡ್ ಹಸ್ ಕಾಲ್ಡ್ ಯು. ಅರೈಸ್ ಅಂಡ್ ಶೈನ್, ಅರೈಸ್ ಅಂಡ್ ಶೈನ್. 5 ಸರ್ತಿ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನು ಲೋಕದಲ್ಲಿರುವ ಆತನಿಂದ ಹೆಚ್ಚಿನವನು. ಸಮಥಿಂಗ್ ವಿಲ್ ಬ್ಲಾಸ್ಟ್. ಹೇಳಿ, ನಾನು ದೇವರಿಂದ ಹುಟ್ಟಿದವನು. ಎಲ್ಲರೂ ಹೇಳಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು. 5 ಸರ್ತಿ ಹೇಳಿ ಎಲ್ಲರೂ. ಪ್ರೈಸ್ ಗಾಡ್. ಯಾವಾಗ ನೀವು ಹೇಳ್ತೀರಿ ಆಗ ನಿಮ್ಮ ಇನ್ನರ್ ಮ್ಯಾನ್ ಆತನು ಹೇಳ್ತಾನೆ. ಇಲ್ಲಂತ ಹೇಳಿದ್ರೆ ಸ್ವಲ್ಪ ಸೆಕೆಗೆ ನಿದ್ರೆ ಬಂದಾಗೆ ಏನೋ ಕಣ್ಗುರಿದ ಹಾಗೆ ಆಗ್ತದೆ. ಅದಕ್ಕೊಂದು ರೀಸನ್ ಇದೆ. ಯು ಆರ್ ಗೋಯಿಂಗ್ ಟು ನೆಕ್ಸ್ಟ್ ಲೆವೆಲ್. ಪ್ರೈಸ್ ಗಾಡ್. ಪ್ರತಿಯೊಂದು ಲೆವೆಲ್ ಚೇಂಜ್ ಆಗುವಾಗ ಹಾಗೆ ಆಗುವುದು.
ಪಕ್ಕದವರಿಗೆ ಹೇಳ್ರಿ, ನೀವು ಇನ್ನೊಂದು ಸ್ತರಕ್ಕೆ ಹೋಗುತ್ತೀರಿ. ಅದಕ್ಕೆ ನೀವು ಇನ್ನೊಂದು ಸ್ತರಕ್ಕೆ ಹೋಗಬಾರಂತ ದುಷ್ಟನ ಕೆಲಸ ಏನು? ಇಫ್ ಯು ಆರ್ ನಾಟ್ ಸೀರಿಯಸ್, ಒಳ್ಳೆ ನಿದ್ರೆ. ಕೆಲವು ಸಭೆಗಳಲ್ಲಿ ವರ್ಡ್ ಪ್ರೀಚ್ ಮಾಡುವಾಗ ಕೆಲವರಿಗೆ ಕೆಮ್ಮು ಬರುವುದು, ಕಕ್ಕು ಕುಕ್ಕು 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 ಅಂತ. ಒಂದೆರಡು ಜನಕ್ಕಲ್ಲ, 15-20 ಜನಕ್ಕೆ ಸಡನ್ಲಿ. ಯಾಕಂದ್ರೆ ವರ್ಡ್ ಹೋಗುತ್ತಿರುವಾಗ ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಸಮಥಿಂಗ್ ವರ್ಗಾವಣೆ ಆಗುತ್ತದೆ. ವರ್ಡ್ ಪ್ರೀಚ್ ಮಾಡಲ್ಪಡುತ್ತಿರುವಾಗ ಹೆವನ್ ಬ್ಯಾಕಪ್ ಮಾಡುತ್ತದೆ. ವರ್ಡ್ ಪ್ರೀಚ್ ಮಾಡಲ್ಪಡುತ್ತಿರುವಾಗ ಪವಿತ್ರಾತ್ಮನು ಚಲಿಸ್ತಾನೆ. ವಾಕ್ಯ ಪ್ರೀಚ್ ಮಾಡುತ್ತಿರುವಾಗ ದೇವದೂತರುಗಳು ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ಯಾವಾಗ ವಾಕ್ಯ ಪ್ರೀಚ್ ಮಾಡಲ್ಪಡುತ್ತದೆ ದೇವರ ಆತ್ಮನು ಚಲಿಸ್ತಾನೆ. ಅಪೋಸ್ತಲ ಪೌಲನು ಕೊರ್ನೇಲಿಯನ ಮನೆಯಲ್ಲಿ ಪ್ರೀಚ್ ಮಾಡುತ್ತಿರುವಾಗಲೇ ಕೇಳಿದವರ ಎಲ್ಲರ ಮೇಲೆ ಪವಿತ್ರಾತ್ಮನು ಇಳಿದು ಬಂದನಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ದ ವರ್ಡ್ಸ್ ಆರ್ ವೆರಿ 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 ಪವರ್ಫುಲ್. ದೇವರ ರಾಜ್ಯ ಕೇವಲ ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಅದು ಶಕ್ತಿಯಲ್ಲಿದೆ. ಹಲ್ಲೆಲೂಯಾ. ದೇವರ ರಾಜ್ಯ ಅದು ಡೆಮೋನ್ಸ್ಟ್ರೇಷನ್ ಆಗುವುದು ವಾಕ್ಯವನ್ನು ಮಾತಾಡಿದಾಗ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ಎಫೆಸ್ಯ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು ಅಂತ. ಗ್ರೀವ್ ಮೈಟಿಲಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ನೀವು ಕರ್ತನಲ್ಲಿ ಬಲಾಢ್ಯರಾಗಬೇಕಾದ್ರೆ ಯು ನೀಡ್ ವರ್ಡ್. ಪ್ರೈಸ್ ಗಾಡ್. ನಿಮಗೆ ವಾಕ್ಯ ಬೇಕು. ನೀವು ಬಲಾಢ್ಯರಾಗಬೇಕಾದ್ರೆ ಏನು ಬೇಕು? ವಾಕ್ಯ ಬೇಕು. ದ ಬೈಬಲ್ ಹೇಳುತ್ತೆ ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಪಕ್ಕದವ್ರಿಗೆ ಹೇಳ್ರಿ, ಬಲಗೊಳ್ಳು, ಬಲಗೊಳ್ಳು. ಹೇಳ್ರಿ, ಮೂರು ಸರ್ತಿ ಹೇಳ್ರಿ, ಬಲಗೊಳ್ಳು. ಇಲ್ಲಿ ಸಭೆಯಲ್ಲಿ ಏನು ಗೊತ್ತಂಡ ಒಂದು ವಿಶೇಷ, ನಿಮಗೆ ಕೇಳಲಿಕ್ಕೆ ಮಾತ್ರ ಅಲ್ಲ, ಕೇಳಿದ ನಂತರ ನಿಮಗೆ ಎಕ್ಸಸೈಸ್ ಮಾಡಲಿಕ್ಕಿದೆ. ಪ್ರೈಸ್ ಗಾಡ್. ನೀವು ಎಕ್ಸಸೈಸ್ ಮಾಡಲೇಬೇಕು. ಎಫೆಸಿಯನ್ 6:10 ಹೇಳ್ತಾರೆ, ಫೈನಲಿ ಮೈ ಬ್ರದರ್, ಕಡೆಯ ಮಾತಿನೆಂದರೆ ನನ್ನ ಸಹೋದರರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹೇಳ್ರಿ, ಬಲಗೊಳ್ಳಿರಿ. ಎರಡು ಸಂಗತಿಗಳು, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು. ಕರ್ತನನ್ನು ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ ನೀನು ಯಾರು? ಅತ್ಯಧಿಕವಾದ ಶಕ್ತಿ ಅಂತ ಹೇಳಿದ್ರೆ ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್. ಪವಿತ್ರಾತ್ಮ, ಬಲಗೊಳ್ಳಿರಿ. ಯಾಕೆ? ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲಿಕ್ಕೆ. ಹೇಳ್ರಿ, ಸೈತಾನನ ತಂತ್ರ ಉಪಾಯ, ದ ಪ್ಲಾನ್, ಸ್ಟ್ರಾಟಜಿಯನ್ನು ಎದುರಿಸಿ ನಿಲ್ಲಲಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನಲ್ಲಿ ಏನಿಲ್ಲ, ಸೈತಾನಲ್ಲಿ ಇರುವಂಥದ್ದು ಕೇವಲ ಸುಳ್ಳುಗಳು, ಓನ್ಲಿ ಲೈಸ್. ಇಫ್ ಯು ಆರ್ ನಾಟ್ ಸೀರಿಯಸ್ ಇನ್ ದ ಸ್ಪಿರಿಟ್, ಆ ಸುಳ್ಳುಗಳು ನಿಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಮಾಡಿ ನಿಸ್ವೀಕರಿಸ್ತೀರಿ. ಸೈತಾನ ಮಾತಾಡುತ್ತಿರುವಾಗ ಆತನು ಕೊಂಬು ಇಟ್ಕೊಂಡು ಅಥವಾ ಬಾಲ ಇಟ್ಕೊಂಡು ಬಂದು ಮಾತಾಡುವುದಿಲ್ಲ, ನಿಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಮಾಡಿ ಮಾತಾಡುತ್ತಾನೆ. ನೀವು ಅನ್ನಿಸ್ತೀರಿ, ಇದೇ ನಮಗೆ ಕೆಟ್ಟ ಕೆಟ್ಟ ಆಲೋಚನೆ ಬರ್ತದೆ, ನಮಗೆ ಒಂದು ರೀತಿಯ ಆಪರೇಷನ್ ಆಲೋಚನೆ ಬರ್ತದೆ, ಕೆಲವರಿಗೆ ಲೋನ್ಲಿನೆಸ್ನ ಆಲೋಚನೆ ಬರ್ತದೆ, ಕೆಲವರಿಗೆ ರಿಜೆಕ್ಷನ್ ಆಲೋಚನೆ ಬರ್ತದೆ, ಕೆಲವರಿಗೆ ಒಂದು ರೀತಿಯ ಇನ್ಸೆಕ್ಯೂರ್ ಭಯ ದ ಆಲೋಚನೆ ಬರ್ತದೆ, ಇನ್ನು ಕೆಲವರಿಗೆ ಎಲ್ಲರೂ ಕೈಬಿಟ್ಟಂಥ ಒಂದು ಅನುಭವದ ಆಲೋಚನೆಗಳು, ಇನ್ನು ಕೆಲವರಿಗೆ ಪಾಪಕ್ಕೆ ಪ್ರೇರೇಪಿಸುವ ಆಲೋಚನೆಗಳು, ಇನ್ನು ಕೆಲವರಿಗೆ ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ ಅನ್ನಿಸ್ತದೆ ಇಲ್ಲಿಂದ ಒಮ್ಮೆ ಎದ್ದು ಹೋಗು ಅಂತ, ಏನಿಲ್ಲ ಅಂತ ಸುಸು ಮಾಡಲಿಕ್ಕೆ ಹೋಗ್ತಾರೆ. ಹಲೋ. 3:45 ಮೆಸೇಜಲ್ಲಿ ಕೆಲವರು ಆಕ್ಚುಲಿ ಸುಸು ಆಗುವುದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಒಟ್ಟಾರೆ ಎದ್ದುಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಸಮಥಿಂಗ್ ಡಿಸ್ಟರ್ಬ್ ಇನ್ ಮೈಂಡ್, ಕಿರಿಕಿರಿ, ದ ಮೆಂಟಲ್ ಸ್ಟ್ರಾಂಗ್ ಹೋಲ್ಡ್. ಯಾವಾಗ ನೀವು ಆತ್ಮದಲ್ಲಿ ಏಳುತ್ತೀರಿ, ನಿಮ್ಮ ಆತ್ಮವು ಚುರುಕಾಗುತ್ತದೆ, ನಿಮ್ಮ ಆತ್ಮವು ರಿಸೆಪ್ಟಿ ಆಗುತ್ತದೆ ದೇವರ ವಾಕ್ಯಗೋಸ್ಕರ. ಹಲ್ಲೆಲೂಯಾ. ನಿಮ್ಮ ಸಿಸ್ಟಮ್ ಅನ್ನು ಚೇಂಜ್ ಮಾಡಿಬಿಡುತ್ತದೆ, ನಿಮ್ಮ ಸಿಸ್ಟಮ್ ಒಳಗಿಂದ ದೇವರ ವಾಕ್ಯದಿಂದ ಚೇಂಜ್ ಆಗುತ್ತದೆ ನೀವು ವಾಕ್ಯವನ್ನು ಕೇಳಿದಾಗ.
ಹಲ್ಲೆಲೂಯಾ. ಇಸ್ಕರಿಯತ್ ಯೂದನು ಟೋಟಲಿ ಯೇಸುವಾಮಿಯ ಮಾತುಗಳಿಗೆ ಈಲ್ಡ್ ಆಗಲಿಲ್ಲ. ದ ಬೈಬಲ್ ಅಲ್ಲಿ ಇಸ್ಕರಿಯತ್ ಯೂದನು ಕೂತ್ಕೊಂಡಿದ್ದ. ಸೈತಾನನು ಇಸ್ಕರಿಯತ್ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಳ್ಳಬೇಕೆಂಬ ಆಲೋಚನೆಯನ್ನು ಹುಟ್ಟಿಸ್ತಾನೆ ಅಂತ ಬೈಬಲ್ ಹೇಳ್ತದೆ. ರೈಟ್? ಕೆಲವರಿಗೆ ಕೊಲೆ ಮಾಡುವ ಆಲೋಚನೆ, ವ್ಯಭಿಚಾರ ಮಾಡುವ ಆಲೋಚನೆ, ಇನ್ನೊಬ್ಬರಿಗೆ ರೊಟ್ಟು ಕೊಡುವಂಥ ಆಲೋಚನೆ, ಮುಗ್ಗೋಗ್ತಪ್ಪ ಮತ್ತೆ ಶ್ವಾಸ ತೆಗೆದುಕೊಳ್ತಾರೆ. ರೈಟ್? ಇದೆಲ್ಲ ಹೋಗಬೇಕಾದರೆ ನಿಮ್ಮ ಒಳಗಿನ ಮನುಷ್ಯನು ಹೇಳಬೇಕು. ಹಲ್ಲೆಲೂಯಾ. ಇವುಗಳಿಂದ ಎಲ್ಲ ನೀವು ಫ್ರೀಡಮ್ ಅಲ್ಲಿ ನಡೀಬೇಕಾದ್ರೆ ನಿಮ್ಮ ಅಂತರದ ಮನುಷ್ಯನು ಹೇಳಬೇಕು. ಕಮಾನ್, ಪಕ್ಕದವರಿಗೆ ಹೇಳು, ನಿನಗೆ ಬೆಳಕು ಬಂತು, ಯಹೋವನ ಮಹಿಮೆಯು ಯಹೋವನ ತೇಜಸ್ಸು ನಿನ್ನ ಮೇಲೆ ಇದೆ. ಹಲ್ಲೆಲೂಯಾ. ಇದೆಲ್ಲವುಗಳಿಂದ ನೀವು ರೆಸಿಸ್ಟ್ ಮಾಡಬೇಕಾದ್ರೆ ನಿಮ್ಮ ಆತ್ಮವನ್ನು ನೀವು ಚುರುಕು ಮಾಡಬೇಕು. ಇವುಗಳಿಂದ ಎಲ್ಲವನ್ನು ನೀವು ರೆಸಿಸ್ಟ್ ಮಾಡಬೇಕಾದ್ರೆ ನೀವು ಪರ್ಸನಲ್ ಪ್ರಾರ್ಥನೆ ಮಾಡಬೇಕು. ಎಷ್ಟು ಮಂದಿ ಬರುವಾಗ ಪ್ರಾರ್ಥನೆ ಮಾಡಿ ಬಂದಿದ್ದೀರಿ? ಕೆಲವರು ಬಂದಿದ್ದೀರಿ, ಅಟ್ಲೀಸ್ಟ್ ಒಂದು ನಾಲ್ಕು ವಚನ ಆದರೂ ಯಾರು ಓದಿ ಬಂದಿದ್ದೀರಿ? ಸುಳ್ಳು ಹೇಳ್ಬೇಡ್ರಿ. ಯಾರು ಓದಿಲ್ಲ ಬೈಬಲ್? ಈ ಬೈಬಲ್ ಯಾಕೆ ಓದು? ಇನ್ನು ಪಾಸ್ಟ್ ಬಾತೇರು ಬೇರೆ. ರೈಟ್? ಹಾ, ಪಾಸ್ಟರ್ ಮಾತಾಡೋದು, ನೀವು ಏನು ಓದಿದ್ದೀರಾ ಅದರ ಮೇಲೆ ಕನ್ಫರ್ಮೇಶನ್. ಪ್ರೈಸ್ ಗಾಡ್. ಎಷ್ಟು ಮಂದಿ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀರಿ? ಕೈ ಮೇಲೆ ಹಾಕ್ಲಿಕ್ಕೆ ಹೇಳಿದರೆ ಎಲ್ಲರೂ ಆಲ್ಮೋಸ್ಟ್ ಬರ್ತದೆ. 95% ಆದರೂ ಇದ್ದಾರೆ ನನ್ನನ್ನು ಬಿಟ್ಟು. ಪ್ರೈಸ್ ಗಾಡ್. ಇದ್ದಾರೆ. ಎಷ್ಟು ಮಂದಿ ವಾಕ್ಯ ಓದಿದ್ದೀರಿ? ಇನ್ನೂ ಎಷ್ಟು ಮಂದಿ ಪ್ರಾರ್ಥನೆ ಮಾಡಿದ್ದೀರಿ? ಇನ್ನೂ ನಿಮಗೆ ವಾಕ್ಯಗಳು ಅರ್ಥ ಆಗಬೇಕಾದ್ರೆ, ಎಂಥ ರೆವಲ್ಯೂಷನ್ಗಳು ಬರಲಿ, ವಾಕ್ಯಗಳು ಅರ್ಥ ಆಗಬೇಕಾದ್ರೆ ನಿಮ್ಮ ಆತ್ಮವನ್ನು ಚುರುಕುಗೊಳಿಸಬೇಕು. ಯೇಸುವಾಮಿ ತನ್ನ ಶಿಷ್ಯರಿಗೆ ಹೇಳಿದ, ಸ್ಪಿರಿಟ್ ಈಸ್ ಇನ್ ಡೀಡ್ ವಿಲ್ಲಿಂಗ್ ಬಟ್ ಫ್ಲಶ್ ಇಸ್ ವೀಕ್. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಏನು ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ನಾನು ಬೆಳಿಗ್ಗೆ ಸಹ ಮಾತಾಡ್ತಾ ಇದ್ದೆ, ಯಾಕೆ ನಾವು ಪ್ರಾರ್ಥನೆ ಮಾಡುವುದು? ನಾವು ಪ್ರಾರ್ಥನೆ ಮಾಡದಿದ್ದರೆ ದೇವರಿಗೆ ಬೇಜಾರಾಗ್ತದಂತಲ್ಲ, ನೀವು ಪ್ರಾರ್ಥನೆ ಮಾಡದಿದ್ದರೆ ದೇವರಿಗೆ ಕೋಪ ಬರ್ತಂತಲ್ಲ. ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡದೆ ಹೋಗಿ ಸ್ಟಿಲ್ ದೇವರು ನಿಮ್ಮನ್ನು ಇದ್ದಾಗೆ ಪ್ರೀತಿ ಮಾಡುತ್ತಾನೆ. ಯಾಕಂದ್ರೆ ಆತನು ಪ್ರೀತಿ ಮಾಡಿದ್ದು, ನೀನು ಪ್ರೀತಿ ಮಾಡಿದ್ದರಿಂದ ಆತನು ನಿನ್ನನ್ನು ಪ್ರೀತಿ ಮಾಡಿದಲ್ಲ. ಪ್ರೈಸ್ ಗಾಡ್. ನೀನು ಹೇಗೆ ಇದ್ದೀಯೋ ಹಾಗೆ ಆತನು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ನೀನು ಸಭೆಗೆ ಬಂದದರಿಂದ ಆತನು ನಿನ್ನನ್ನು ಪ್ರೀತಿ ಮಾಡಿದಲ್ಲ. ನೀನು ವಾಕ್ಯ ಓದ್ದರಿಂದ ಆತನು ನಿನ್ನನ್ನು ಪ್ರೀತಿ ಮಾಡಿದಲ್ಲ. ನೀನು ಆರಾಧನೆ ಮಾಡಿದರಿಂದ ಆತನು ನಿನ್ನನ್ನು ಪ್ರೀತಿ ಮಾಡಿದಲ್ಲ. ಆತನು ನಿನ್ನನ್ನು ಪ್ರೀತಿ ಮಾಡಿದ್ದು, ನಿನ್ನನ್ನು ಹೇಗೆ ಇದ್ದೀಯೋ ಹಾಗೇ ನಿನ್ನ ಕಂಡೀಷನ್ನ ಪ್ರಕಾರ ಆತನು ಪ್ರೀತಿ ಮಾಡಿದ್ದಾನೆ. ನೀನು ಎಜುಕೇಟೆಡ್ ಆಗ್ಬೋದು, ಅನ್ಎಜುಕೇಟೆಡ್ ಆಗ್ಬೋದು, ಯಾರೇ ಆಗ್ಬೋದು, ಇದ್ದ ಹಾಗೆ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಇವತ್ತು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವುದೇ ಪ್ರೇಯರ್. ಎಷ್ಟು ನೀವು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುತ್ತೀರಿ, ನಿಮ್ಮ ಅಂತರದ ಮನುಷ್ಯನು ಅದೇ ಸ್ವರೂಪದಲ್ಲಿ ಪ್ರಜ್ವಲಿಸ್ತಾನೆ. ನೀವು ಕೂಡ ಇತರನ್ನು ಪ್ರೀತಿ ಮಾಡಲು ಶಕ್ತರಾಗುತ್ತೀರಿ ವಿಥೌಟ್ ಕಂಡೀಷನ್. ಹಲ್ಲೆಲೂಯಾ. ಇದು ದೇವರ ಪ್ರೀತಿಯ ಗುಣವಾಗಿದೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಇನ್ನರ್ ಮ್ಯಾನ್ ಪ್ರಜ್ವಲಿಸ್ತಾನೆ. ನಿಮ್ಮ ಇನ್ನರ್ ಮ್ಯಾನ್ ಡೈರೆಕ್ಟ್ ವರ್ಡ್ಗಳು ಇಂಪಾರ್ಟ್ ಆಗುತ್ತವೆ. ದೇವರ ವಾಕ್ಯ ಅರ್ಥ ಆಗುವಂಥದ್ದು ಕೇವಲ ನಿಮ್ಮ ಅಂತರದ ಮನುಷ್ಯನಿಗೆ, ಹೊರಗಿನ ಮನುಷ್ಯನಿಗೆ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ. ನಿನ್ನೆ ಆನ್ಲೈನಲ್ಲಿ ನಾನು ಮಾತಾಡ್ತಿದ್ದೆ, ರೈಟ್? ಮೂರು ರೀತಿಯ ಜನರಿದ್ದಾರೆ. ಒಂದು ಪ್ರಕೃತ ಮನುಷ್ಯನು, ಎರಡನೇದ್ದು ಶಾರೀರಿಕ ಮನುಷ್ಯರು, ಮೂರನೇದ್ದು ಆತ್ಮಿಕ ಮನುಷ್ಯರು. ವಾಕ್ಯ ಅರ್ಥ ಆಗುವಂಥದ್ದು ಡೀಪ್ ರೆವಲೇಷನ್ಗಳು ಪ್ರಕೃತ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ. ಶಾರೀರಿಕ ಮನುಷ್ಯನಿಗೆ ವಾಕ್ಯ ಅರ್ಥ ಆಗುವುದಿಲ್ಲ. ಆತ್ಮಿಕ ಮನುಷ್ಯನಿಗೆ ಮಾತ್ರ ವಾಕ್ಯ ಅರ್ಥ ಆಗುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಟೋಟಲ್ ಅವನಿಗೆ ಫಾರಿನ್, ಪ್ರಕೃತ ಮತ್ತು ಶಾರೀರಿಕ ಮನುಷ್ಯನಿಗೆ. ಪ್ರಕೃತ ಮನುಷ್ಯ ಅಂತ ಹೇಳಿದ್ರೆ ದೇವರಾತ್ಮ ಇಲ್ಲದವನು, ಹಿ ವಾಸ್ ನಾಟ್ ಎ ಬೋರ್ನ್ ಅಗೇನ್. ಶಾರೀರಿಕ ಮನುಷ್ಯ ಅಂತ ಹೇಳಿದ್ರೆ ಅವನು ಹೊಸದಾಗಿ ಹುಟ್ಟಿದ್ದಾನೆ, ಪವಿತ್ರಾತ್ಮನ ವರಗಳಿರ್ಬೋದು, ಅನ್ಯ ಭಾಷೆಯಲ್ಲಿ ಮಾತಾಡ್ಬೋದು, ಬಟ್ ಆತನು ಶರೀರದಿಂದ ಆಳಲ್ಪಡುವವನು.
ಅವನ ಆತ್ಮದ ಮೇಲೆ ಶರೀರ ಆಳುತ್ತದೆ ಅದಕ್ಕೆ ಶಾರೀರಿಕ ವ್ಯಕ್ತಿ ಅಂತ ಹೇಳ್ತಾರೆ ಈ ವ್ಯಕ್ತಿಯಲ್ಲಿ ಯಾವಾಗಲೂ ಸಿಟ್ಟು ಇರ್ತದೆ ಯಾವಾಗಲೂ ಹೊಟ್ಟೆ ಕಿಚ್ಚು ಇರ್ತದೆ ಯಾವಾಗಲೂ ಸಂಶಯ ಇರ್ತದೆ ಯಾವಾಗಲೂ ದ್ವೇಷ ಇರ್ತದೆ ಯಾವಾಗಲೂ ಮಸರ ಇರ್ತದೆ ಯಾಕಂದ್ರೆ ಅವನ ಶರೀರ ಅವನ ಎಳೆಯುತ್ತದೆ ಅವನ ಕಂಟ್ರೋಲ್ ಅವನ ಹತ್ರ ಇರುವುದಿಲ್ಲ ಆದರೆ ಆತ್ಮಿಕ ಮನುಷ್ಯನು ಪ್ರೈಸ್ ಗಾಡ್ ಶರೀರದ ಮೇಲೆ ಡಾಮಿನೇಟ್ ಮಾಡಿ ಹೋಗುವ ವ್ಯಕ್ತಿ ಆಗಿದ್ದಾನೆ ಹಲ್ಲೆಲೂಯಾ ಹಾಗಾದ್ರೆ ನಿಮ್ಮ ಶರೀರದ ಮೇಲೆ ನೀವು ಡೊಮಿನೇಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಆತ್ಮವನ್ನು ಚುರುಕುಗೊಳಿಸಿರಿ ನಿಮ್ಮ ಆತ್ಮವನ್ನು ಪ್ರಜ್ವಲಿಸಿರಿ ಹಲ್ಲೆಲೂಯಾ ದೇವರ ವಾಕ್ಯವನ್ನು ಯಾವಾಗಲೂ ನೀವು ಕೇಳಿರಿ ಪುನಃ ಪುನಃ ಕೇಳಿರಿ ಅಗೇನ್ ಅಂಡ್ ಅಗೇನ್ ಅಂಟಿಲ್ ಯು ರಿಸೀವ್ ದ ರೆವಲೇಷನ್ ಲೈಟ್ ಇನ್ ಯುವರ್ ಸ್ಪಿರಿಟ್ ನಿಮ್ಮ ಆತ್ಮದಲ್ಲಿ ಅದು ಬೆಳಕಾಗುವವರೆಗೆ ಅದನ್ನು ಕೇಳಿ ಹಲೋ ಇದ್ದೀರಾ ಇಲ್ಲಿ ಕಮಾನ್ ಮಾತಾಡಿ ನನ್ನ ಹತ್ರ ನಿಮ್ಮ ಹತ್ರವೇ ಮಾತಾಡ್ತಾ ಇದ್ದೇನೆ ಹೋಗಬೇಡಿ ಕೆಲವರು ಇದ್ದ ಸ್ಥಳದಲ್ಲಿ ಹೋಗಿಬಿಡ್ತಾರೆ ಎಲ್ಲೆಲ್ಲೂ ಕೆಲವರು ಓಲ್ಡ್ ಟೂರ್ ಮಾಡಿ ಆಯಿತು ಐದೇ ನಿಮಿಷದಲ್ಲಿ ಓಲ್ಡ್ ಟೂರ್ ಇದು ಬಹಳ ಸ್ಪೀಡ್ ಇಲ್ಲಿಯೇ ಕೂತ್ಕೊಂಡಿರುವಾಗ ಕೆಲವರು ಮನೆಯಲ್ಲಿದ್ದಾರೆ ಕೆಲವರು ಕಬಾಬಿಗೆ ಮಸಾಲ ತಾಗಿಸ್ತು ನೆನಪು ಮಾಡ್ತಾ ಇದ್ದಾರೆ ಹೋಗಿ ಕಾಯಿಸ್ಬೇಕಲ್ಲ ಅಂತ ಕೆಲವರು ಅನ್ನಿಸ್ತಾ ಇದ್ದಾರೆ ಯಾವ ಹೋಟೆಲಿಗೆ ಹೋಗಿ ಊಟ ಮಾಡೋದು ಇವತ್ತು ಅಂತ ರಿಲ್ಯಾಕ್ಸ್ ನಿಮಗೆ ಮಾತ್ರ ಗೊತ್ತು ಪಕ್ಕದವನಿಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಗಂಡನಿಗೆ ಗೊತ್ತಿರ್ಬೋದು ಹಲ್ಲೆಲೂಯಾ ಮಧ್ಯಾಹ್ನ ಹೋಗುವಾಗ ಲೇಟ್ ಆದರೆ ಸ್ವಲ್ಪ ಕೆಲಸ ಸಾಗುವುದು ಪಾಪ ಸ್ತ್ರೀಯರಿಗೆ ಪುರುಷರಿಯನ್ನು ಕಾಲ ಮೇಲೆ ಕಾಲು ಹಾಕಿ ಒಣ ಸ್ವರಡು ಅಂತ ಹೇಳುವರಿತು ಎಲ್ಲ ಪುರುಷರಾಗಿಲ್ಲ ಕೆಲವರು ಹೋಗಿ ಹೆಲ್ಪ್ ಮಾಡುವರಿದ್ದಾರೆ ಹೆಂಡತಿಗೆ ಹಲ್ಲೆಲೂಯಾ ಕೆಲವರು ಗಂಡಸರೇ ಹೆಂಗಸರಾದ್ದು ನೋಡಿದ್ದೆ ನಾನು ಎಲ್ಲವರೇ ಮಾಡುವುದು ಇರಲಿ ಅದು ಅವರ ಅಡ್ಜಸ್ಟ್ಮೆಂಟ್ ನಮಗೇನು ಅವರು ಒಂದೇ ಶರೀರ ರೈಟ್ ಪಕ್ಕದವರಿಗೆ ನಮ್ಗೇನು ಪ್ರಾಬ್ಲಮ್ ಅವರು ಒಂದೇ ಶರೀರ ಕೆಲವರು ಇಷ್ಟು ಖಡಕ್ ಅಂತ ಹೇಳಿದ್ರೆ ಒಂದು ತೆಗೆದುಕೊಂಡು ಊಟ ಮಾಡೋದಿಲ್ಲ ಹೆಂಡತಿ ಬಡಿಸಬೇಕು ಮದುವೆ ಆಗುವ ಮುಂಚೆ ರೂಮಲ್ಲಿ ಅವನೇ ಕುಕ್ ಮಾಡ್ತಾ ಇದ್ದ ಯಾವ ದಿವಸ ಮದುವೆ ಆಯಿತು ಆವತ್ತಿನಿಂದ ತೆಗೆದುಕೊಂಡು ಊಟ ಮಾಡೋದಿಲ್ಲ ಯಾಕೆ ನಾಳೆ ಹೆಂಡತಿ ತಲೆಯ ಮೇಲೆ ಕೂತ್ಕೊಳ್ಳಿಗಿದ್ದಾಳಂತ ಆತ್ಮಿಕತೆಗೆ ಬರುವಾಗ ಎಲ್ಲ ಮೆಂಟಾಲಿಟಿಯನ್ನು ಹೊರಗೆ ಹಾಕಿರಿ ಪ್ರಾಪಂಚಿಕ ಮೆಂಟಾಲಿಟಿ ಲೌಕಿಕ ಮೆಂಟಾಲಿಟಿ ಜನಾಂಗಗಳ ಮೆಂಟಾಲಿಟಿಯನ್ನು ಹೊರಗೆ ಹಾಕಿರಿ ಆತ್ಮಿಕತೆ ಆಗಿರಿ ಪುರುಷರೇ ನೀವು ನಿಮ್ಮ ಹೆಂಡತಿಯನ್ನು ಏನು ಮಾಡಿರಿ ಪ್ರೀತಿ ಮಾಡಿರಿ ಹಲ್ಲೆಲೂಯಾ ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅದರಲ್ಲಿ ಏನು ಈಗೋ ಏನಿಲ್ಲ ಹೆಂಡತಿಯೇ ಮಾಡಬೇಕು ಗಂಡನ ಕೆಲವರು ಗಂಡಂದಿರು ಪಾತ್ರೆ ತೊಳಿತಾರೆ ಒಳ್ಳೇದು ತೊಳೆಯಲಿ ನಿಮಗೇನು ಪ್ರಾಬ್ಲಮ್ ಕೆಲವು ಫ್ರೆಂಡ್ಸ್ಗಳು ಬಂದು ಹೇಳುವುದು ಹೆಂಚಿನೆ ಪಂಜವನ್ನ ಸರಗ ಬತ್ತೊಂದಲ್ಲಿ ತಿಳ್ಕೊಂಡಿರು ಕ್ರಿಟಿಸೈಸ್ ಮಾಡಿ ಕ್ರಿಟಿಸೈಸ್ ಮಾಡುವವರು ಮಾಡ್ತಾ ಇರ್ತಾರೆ ನೀವು ನಿಮ್ಮ ಹೆಂಡತಿಗೆ ಹೆಲ್ಪ್ ಮಾಡ್ರಿ ರೈಟ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು ಸಂಬಡಿ ಇದು ಸಹ ಬೇಕು ಹಲ್ಲೆಲೂಯಾ ಇದು ಬಹಳ ಪ್ರಾಮುಖ್ಯ ಫ್ಯಾಮಿಲಿಯಲ್ಲಿ ಇರಲಿ ಹೇಳಿ ನಾವು ಆತ್ಮಿಕ ವ್ಯಕ್ತಿಗಳು ಆತ್ಮಿಕ ವ್ಯಕ್ತಿಗೆ ದೇವರ ವಾಕ್ಯ ಎಲ್ಲವೂ ಅರ್ಥವಾಗುತ್ತದೆ ಆತ್ಮದಲ್ಲಿ ಶಾರೀರಿಕ ವ್ಯಕ್ತಿಗೆ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಹೇಳ್ರಿ ಬಲಗೊಳ್ಳಿರಿ ಯಾಕೆ ಸೈತಾನನ ತಂತ್ರ ಉಪಾಯ ಸ್ಟ್ರಾಟರ್ಜಿ ಪ್ಲಾನ್ಗಳನ್ನು ಎದುರಿಸಿ ನಿಲ್ಲಲು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ಬೆಳಿಗ್ಗೆ ನಾನು ಮಾತಾಡಿದೆ ಈ ಲೋಕದಲ್ಲಿ ಡೀಮನ್ಸ್ಗಳಿವೆ ಈ ಡೀಮನ್ಸ್ಗಳು ಮನುಷ್ಯರಿಗಿಂತ ಜಾಸ್ತಿ ಇದೆ ಕೇಳ್ತಾ ಇದ್ದೀರಾ ಮನುಷ್ಯರಿಗಿಂತ ಜಾಸ್ತಿಯಾಗಿ ದುರಾತ್ಮಗಳು ಲೋಕದಲ್ಲಿವೆ ಅವುಗಳೇನು ರಿಟೈರ್ಡ್ ಆಗಲಿಲ್ಲ ಕೇಳ್ತಾ ಇದ್ದೀರಾ ಅವುಗಳೇನು ರಿಟೈರ್ಡ್ ಆಗಲಿಲ್ಲ ಪೌಲನ ಕಾಲದಲ್ಲಿ ಯಾವ ದುರಾತ್ಮಗಳಿದ್ದವು ಪೇತ್ರನ ಕಾಲದಲ್ಲಿ ಯಾವ ದುರಾತ್ಮಗಳಿದ್ದವು ಈಗ ಕೂಡ ಅವೇ ಇರುವುದು ಅವರು ರೀಪ್ರೊಡ್ಯೂಸ್ ಮಾಡುವುದಿಲ್ಲ ಅವರಿಗೆ ಸಂತಾನ ಉತ್ಪತ್ತಿ ಇಲ್ಲ
ಅವರೆ ಈಗ ಇರುವುದು. ಲೋಕದಲ್ಲಿ ಮನುಷ್ಯರಿರುವುದಾದರೆ 700 crores, 700 crores, 800 crores, ಅದಕ್ಕಿಂತ ಎಷ್ಟೋ ಜಾಸ್ತಿಯಾಗಿ ದುರಾತ್ಮಗಳಿವೆ. ರೈಟ್? ಎಲ್ಲಿ ನೀವು ಅವರನ್ನು ಪಾತಾಳಕ್ಕೆ ಕಳಿಸ್ತೀರಾ? ನೋ, ಅವರನ್ನು ಪುಷ್ ಬ್ಯಾಕ್ ಮಾಡಬೇಕಾದ್ರೆ ಯೂನಿಟ್ ವರ್ಡ್, ನಿಮಗೆ ವಾಕ್ಯ ಬೇಕು. ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರನ್ನು ನುಂಗಲಿ ಎಂದು ತಿರುಗುತ್ತಾ ಇದ್ದಾನೆ. ರೈಟ್? ತಿರುಗುತ್ತಾ ಇದ್ದಾನೆ. ಬೈಬಲ್ ಹೇಳುತ್ತದೆ, ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಏನು ಮಾಡ್ರಿ? ಎದುರಿಸಿರಿ. ದರ್ಶನ ಎದುರಿಸಿರಿ. ಎಲ್ಲಿ ವಾಕ್ಯ ಇದೆ ಅಲ್ಲಿ ಸುಳ್ಳು ಕೆಲಸ ಮಾಡುವುದಿಲ್ಲ. ಎಲ್ಲಿ ಸತ್ಯ ಇದೆ ಅಲ್ಲಿ ಸುಳ್ಳು ಕೆಲಸ ಮಾಡುವುದಿಲ್ಲ. ಸತ್ಯ ಸುಳ್ಳುಕ್ಕಿಂತ ದೊಡ್ಡದಾಗಿದೆ. ಸತ್ಯ ಬೇರೆ ಯಾವುದಲ್ಲ, ಅದು ದೇವರ ವಾಕ್ಯವಾಗಿದೆ. ಕಮಾನ್ ಹೇಳ್ರಿ, ದೇವರ ವಾಕ್ಯ. ಹಲ್ಲೆಲೂಯ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಎಷ್ಟು ನೀವು ಮೆಡಿಟೇಟ್ ಮಾಡುತ್ತೀರಿ, ಈ ಫೋರ್ಸ್ಗಳು ಪುಷ್ ಬ್ಯಾಕ್ ಆಗುತ್ತವೆ, ದೂರ ಹೋಗ್ತವೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತೇನೆ, ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಹೇಳ್ರಿ, ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ರಾಜ್ಯತ್ವ ಅಧಿಕಾರ ಓದಿ, ಎಫೆಸಿಯನ್ 6 chapter. ಕಮಾನ್, ನಾವು ಹೋರಾಡುವುದು 12 verse. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ಕೇಳಿ, 4 categories. ಫಾರ್ ವಿ ಡು ನಾಟ್ ರೆಸಲ್ ಅಗೇನ್ಸ್ಟ್ ಫ್ಲಶ್ ಅಂಡ್ ಬ್ಲಡ್. ಹೇಳ್ರಿ, ಅಂಕಲ್ ಅಂಟಿ ಒಟ್ಟಿಗೆಲ್ಲ, ಚಿಕ್ಕಪ್ಪ ದೊಡ್ಡಪ್ಪನೊಟ್ಟಿಗೆಲ್ಲ. ಅಗೇನ್ಸ್ಟ್ ಪ್ರಿನ್ಸಿಪಾಲಿಟಿ ನಂಬರ್ 1, ಅಗೇನ್ಸ್ಟ್ ಪವರ್ ನಂಬರ್ 2, ಅಗೇನ್ಸ್ಟ್ ರೂಲರ್ಸ್ ಆಫ್ ದ ಡಾರ್ಕ್ನೆಸ್ ಆಫ್ ದಿಸ್ ಏಜ್, ಅಗೇನ್ಸ್ಟ್ ಸ್ಪಿರಿಚುವಲ್ ಹೋಸ್ಟ್ ಆಫ್ ವಿಕೆಡ್ನೆಸ್ ಇನ್ ದ ಹೆವನ್ಲಿ ಪ್ಲೇಸ್. ಈ 4 categories. ಫೋರ್ ಕೆಟಗರಿ. ಸೈತಾನದ್ದು ಕಿಂಗ್ಡಮ್ ಸೆಟಪ್ ಅತನು ಮಾಡಿದ್ದಾನೆ. ಹಿ ಹ್ಯಾಸ್ ಎ ಕಿಂಗ್ಡಮ್. ಕಿಂಗ್ಡಮ್ ಅಂತ ಹೇಳಿದರೆ ಅದು ಪ್ಲೇಸ್ ಅಲ್ಲ. ಕಿಂಗ್ಡಮ್ ಅಂತ ಹೇಳಿದರೆ ಆಡಳಿತ, ಗವರ್ಮೆಂಟ್, ಆಡಳಿತ. ನಿಮ್ಗೆ ಗೊತ್ತಾ, ದಾನಿಯೇಲನು 21 days ಫಾಸ್ಟಿಂಗ್ ಮಾಡಿದ. ರೈಟ್? 21st ಫಾಸ್ಟಿಂಗ್ ಮಾಡಿದಾಗ 21st ಗಾಬ್ರಿಯೇಲನು ಬಂದ. ರೈಟ್? ದಾನಿಯೇಲನು ಫಾಸ್ಟಿಂಗ್ ಮಾಡಿದಾಗ ಗಾಬ್ರಿಯೇಲ ಹೇಳ್ತಾನೆ ದಾನಿಯೇಲನಿಗೆ, ದಾನಿಯೇಲನೇ ಅತಿ ಪ್ರಿಯನೇ, ನೀನು ಪ್ರಾರ್ಥನೆಗೆ ಮನಸ್ಸು ಮಾಡಿದ 1st ನಿನ್ನ ವಿಜ್ಞಾಪನೆಯು ದೇವರಿಗೆ ಕೇಳಿಸ್ತು. ಪ್ರೈಸ್ ಗಾಡ್. ಆ ವಿಜ್ಞಾಪನೆಯ ನಿಮಿತ್ತವಾಗಿ ನಾನು ಬಂದೇನು. ಬರುವಾಗ ಪಾರ್ಸಿಯಾದ ದಿವ್ಯ ಪಾಲಕ, ದ ಪ್ರಿನ್ಸ್ ಆಫ್ ಪರ್ಸಿಯಾ. ರೈಟ್? ಪ್ರಿನ್ಸ್. ನ್ಯಾಚುರಲ್ ವರ್ಲ್ಡಲ್ಲಿ ಕಿಂಗ್ ಯಾರು? ನಾಟ್ ಕಿಂಗ್ ಆಫ್ ಪರ್ಸಿಯಾ, ಪ್ರಿನ್ಸ್ ಆಫ್ ಪರ್ಸಿಯಾ. ಕಿಂಗ್ ಯಾರು ನ್ಯಾಚುರಲ್ ವರ್ಲ್ಡಲ್ಲಿ? ಕಿಂಗ್ ಯಾರು? ಸೈರಸ್. ಕೊರೇಶ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಸೈರಸ್ ಅಂತ ಹೇಳ್ತಾರೆ. ಅವನ ಕಂಟ್ರೋಲ್ ಯಾರ ಮೇಲೆ ಇದೆ? ಈ ಕಾಣದ ಲೋಕದಲ್ಲಿರುವ ಪಾರ್ಸಿಯಾದ ಕೈಯಲ್ಲಿದೆ, ಪ್ರಿನ್ಸ್ ಹತ್ರ. ರೈಟ್? ಅದಕ್ಕೆ ಡಬಲ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಡಬಲ್ ಕಿಂಗ್ಡಮ್ ಹೇಳ್ರಿ, ಡಬಲ್ ಕಿಂಗ್ಡಮ್. ಕಾಣದ ಲೋಕದಲ್ಲಿರುವ ಪಾರ್ಸಿಯ ಕಾಣುವ ಲೋಕದಲ್ಲಿರುವ ಪಾರ್ಸಿಯದ ಮೇಲೆ ಡೊಮಿನೇಟ್ ಮಾಡ್ತಾ ಇದೆ. ಆಗ ಹೇಳುತ್ತಾನೆ, ನಿಮ್ಮ ಪಾಲಕನಾದ ಮಿಕಾಯಲನು ನನ್ನ ಹೆಲ್ಪಿಗೆ ಬಂದ, ಸಹಾಯಕ್ಕೆ ಬಂದ, ನಾನು ಇಲ್ಲಿಗೆ ಬಂದೆ. ಓಕೆ? ಅಲ್ಲಿ ಯುದ್ಧ ನಡೀತಾ ಇದೆ. ಆತನು ಹೋದ ನಂತರ ಗ್ರೀಕಿನವನು ಬರ್ತಾನೆ. ಓದಿದ್ದೀರಾ? ಮನೆಗೆ ಓದಿ ಓದಿರಿ 10th chapter ದಾನಿಯೇಲ. ದಿಸ್ ನಾಟ್ ಎ ಟೀಚಿಂಗ್ ಸೆಕ್ಷನ್. ಗ್ರೀಕ್ ಕಿಂಗ್ಡಮ್. ಗ್ರೀಕ್ ಕಿಂಗ್ಡಮ್ ನ್ಯಾಚುರಲಲ್ಲಿ ನಾವು ನೋಡ್ತೇವೆ, ಅಲೆಕ್ಸಾಂಡರ್ ಕೇವಲ ಆಡಳಿತ ಮಾಡಿದ್ದು 33 years. ಎಷ್ಟು ವರ್ಷ ಆಡಳಿತ ಮಾಡಿದಲ್ಲ ಅವನ ಪ್ರಾಯ? 33 years.
33 ವರ್ಷದಲ್ಲಿ ಅವನು ವರ್ಲ್ಡ್ ಅನ್ನು ಕಾಂಕರ್ ಮಾಡಿದ. ಪ್ರೈಸ್ ಗಾಡ್. ದಿಸ್ ಆಲ್ ದ ಸ್ಪಿರಿಚುವಲ್ ಫೋರ್ಸ್, ಸ್ಪಿರಿಚುವಲ್. ಅವನು 33 ವರ್ಷ ಆಡಳಿತ ಮಾಡಿದಲ್ಲ, 33 ವರ್ಷ ಪ್ರಾಯ ಅವನದ್ದು. ಪ್ರೈಸ್ ಗಾಡ್. ಎಷ್ಟು ಮಂದಿ ಕೇಳಿದ್ದೀರಿ ಅಲೆಕ್ಸಾಂಡರ್? ಎಷ್ಟು ಮಂದಿ ಗೊತ್ತಿದೆ ಅವನು 33 ವರ್ಷ ಸತ್ತ ಅಂತ? ಗೊತ್ತಿದೆ ರೈಟ್? 33 ವರ್ಷದಲ್ಲಿ ಆತನು ವರ್ಲ್ಡ್ ಅನ್ನು ಕ್ಯಾಪ್ಚರ್ ಮಾಡಿದ. ಇದೆಲ್ಲ ಸ್ಪಿರಿಚುವಲ್ ಸೆಟಪ್. ನೆಬುಕದ್ನೇಚರಿಗೆ ಒಂದು ದರ್ಶನ ಬೀಳ್ತದೆ ರೈಟ್, ಒಂದು ದೊಡ್ಡ ಮೂರ್ತಿ, ದೊಡ್ಡ ಮೂರ್ತಿ. ಅಲ್ಲಿ ತಲೆ ಯಾವುದರದ್ದು? ಚಿನ್ನ. ಕೊರಳ ಪಟ್ಟಿ ಬೆಳ್ಳಿ, ಅದರ ಕೆಳಗೆ ತಾಮ್ರ, ಅದರ ಕೆಳಗೆ ಕಾಲು ಕಬ್ಬಿಣ, ಪಾದಗಳು ಕಬ್ಬಿಣ ಮತ್ತು ಮಣ್ಣು ಮಿಶ್ರದ. 5 kingdoms. ಫಸ್ಟ್ ಕಿಂಗ್ಡಮ್ ನೆಬುಕದ್ನೇಚರ್ ಹೋಲ್ ವರ್ಲ್ಡ್ ರೂಲ್ ಮಾಡಿದ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಹೋಯಿತು, ಮೇದ್ಯ ಮತ್ತು ಪಾರ್ಸಿಯರು ಆಳಿದ್ರು. ಹೋಲ್ 127 ಸಂಸ್ಥಾನಗಳನ್ನು. ಅದರ ನಂತರ ಅಲೆಕ್ಸಾಂಡರ್ ಬಂದ. ಅಲೆಕ್ಸಾಂಡರ್ ನಂತರ ರೋಮ್ ಸಾಮ್ರಾಜ್ಯ. ಪ್ರೈಸ್ ಗಾಡ್. ಈ ಸೆಕೆಂಡ್ ಕಿಂಗ್ಡಮ್ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಹೇಳ್ತಾನೆ ಪಾರ್ಸಿಯದ ಪ್ರಿನ್ಸ್ ನನ್ನನ್ನು ತಡೆದ 21 ದಿನ. ಪ್ರೈಸ್ ಗಾಡ್. ಇವತ್ತು ನಿಮ್ಗೆ ಗೊತ್ತಾ ಯೇಸು ಸ್ವಾಮಿ ಎಂತ ಕಾಂಕರ್ ಮಾಡಿದಾನಂತ? ಪ್ರತಿಯೊಂದು ಸಿಟಿ, ಪ್ರತಿಯೊಂದು ವಿಲೇಜ್, ಪ್ರತಿಯೊಂದು ನೇಷನ್ ಕಾಣದ ಲೋಕದಲ್ಲಿ ಸೆಟಪ್ ಆಗಿದೆ. ಪ್ರೈಸ್ ಗಾಡ್. ಸೆಟಪ್. ಅದಕ್ಕೆ ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜ್ಯತ್ವ, ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡೋರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ಕಾಲದಲ್ಲಿ ನೀವು ಮಾಡಬೇಕಾದೆಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ, ನಿಲ್ಲುವಂತೆ. ಈ ಯೇಸು ಸ್ವಾಮಿ ಯಾವಾಗ ಕಲ್ವಾರಿ ಶಿಲುಬೆಯಲ್ಲಿ ಸತ್ತ, ರಕ್ತವನ್ನು ಸುರಿಸ್ತ, ಪ್ರಾಣವನ್ನು ಕೊಟ್ಟ, ಆತನು ಹೂಣಲ್ಪಟ್ಟ, ಮೂರನೇ ದಿನ ಸತ್ತವರನ್ನು ಏಳುವಾಗ ಎಲ್ಲ ಪ್ರಿನ್ಸಿಪಾಲಿಟಿ ಪವರ್, ಲೋಸ್ ಆಫ್ ಡಾರ್ಕ್ನೆಸ್, ವಿಕೆಟ್ ಸ್ಪಿರಿಟ್ ಎಲ್ಲ ರಲ್ಮಿನ ಮೇಲೆ ಆತನ ಹೋಗಿ ಕೂತ್ಕೊಂಡಿದ್ದಾನೆ. ಹೇ ಹಲ್ಲೆಲೂಯ. ಇದೇ ಬೈಬಲಲ್ಲಿ ಎಫೇಸಿಯನ್ 1:19. ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಬಲ ಅತಿಶಯ ಹೇಳ್ರಿ, ಬಲ ಅತಿಶಯ. ನಮ್ಗೆ ಕೇವಲ ಜುಪ್ಪ ಒಂದು ಎದ್ದ ಹಾಗೆ ಅಷ್ಟೇ ಸೆಲೆಬ್ರೇಟ್ ಮಾಡುವುದು. ಆದರೆ ಆತ್ಮಿಕ ಲೋಕದಲ್ಲಿ ಏನೆಲ್ಲ ಸೆಟಪ್ ಇದೆ ನೋಡ್ರಿ. ಮುಂದೆ ಓದಿ, ಅಲ್ಲಿ ಇದೆ. ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ, ಹೇಳ್ರಿ, ಪರಲೋಕದೊಳಗೆ, ಪರಲೋಕದೊಳಗೆ ಸಕಲ ರಾಜತ್ವ ಹೇಳ್ರಿ, ಸಕಲ ಅಧಿಕಾರ ಹೇಳ್ರಿ, ಸಕಲ ಮಹತ್ವ ಹೇಳ್ರಿ, ಸಕಲ ಪ್ರಭುತ್ವಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಕೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಓದ್ರಿ, ಫಾರ್ ಎಬೌ ಆಲ್ ಪ್ರಿನ್ಸಿಪಾಲಿಟಿ ಹೇಳ್ರಿ, ಹೇಳ್ರಿ, ಫಾರ್ ಎಬೌ ಆಲ್ ಪ್ರಿನ್ಸಿಪಾಲಿಟಿ ಹೇಳ್ರಿ, ಫಾರ್ ಎಬೌ ಆಲ್ ಪವರ್, ಫಾರ್ ಎಬೌ ಆಲ್ ಮೈಟ್, ಫಾರ್ ಎಬೌ ಆಲ್ ಡೊಮಿನಿಯನ್. ಏನೆಲ್ಲ ಕಾಣದ ಲೋಕದಲ್ಲಿ ಕಿಂಗ್ಡಮ್ಗಳು ಸೆಟಪ್ ಆಗಿತ್ತು, ಅವುಗಳ ಮೇಲೆ ಕ್ರಿಸ್ತನು ಪರಲೋಕದಲ್ಲಿ ಕೂತ್ಕೊಂಡಿದ್ದಾನೆ. ಆತನು ಮಾತ್ರ ಕೂತ್ಕೊಂಡದಲ್ಲ, ದ ಬೈಬಲ್ ಹೇಳುತ್ತದೆ. ಓದಿರಿ ಎಫೇಸಿಯನ್ 2:7. ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು, ಅಪಾರವಾದ ಕೃಪಾತಿಶಯವನ್ನು. ಇವತ್ತು ಕೃಪೆ ಅಂತ ಹೇಳಿದ್ರೆ ಕೇವಲ ಸ್ಪೆಲ್ಲಿಂಗ್ ಆಗಿಬಿಟ್ಟಿದೆ. ಯಾವುದು? ಆಲ್ಫಾಬೆಟ್.
ಓಕೆ ನೆಕ್ಸ್ಟ್ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮ ಹೇಳ್ರಿ ನಾವೆಲ್ಲಿದ್ದೇವೆ ಕ್ರಿಸ್ತ ಯೇಸುವಿನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಅಂದ್ರೆ ನಿಮ್ಮ ಆತ್ಮದ ಇರುವಿಕೆ ಫ್ಲೈಟ್ ಮಂಗಳೂರಲ್ಲಿದ್ದೇನೆ ನೀವೆಲ್ಲಿರ್ತೀರಿ ಫ್ಲೈಟ್ ಒಳಗಿದ್ದರೆ ನೀವು ಮಂಗಳೂರಲ್ಲಿದ್ದೀರಿ ಎಲ್ಲಿದ್ದೀರಿ ನಾನು ಫ್ಲೈಟಲ್ಲಿದ್ದೇನೆ ಯಾವ ಫ್ಲೈಟ್ ಬೋಯಿಂಗ್ 77 ಅಂತ ಹೇಳ್ತೀರಿ ಎಲ್ಲಿ ಹೋಗುವಂಥದ್ದು ಅಮೆರಿಕಾ ಸ್ವಲ್ಪ ಹೊತ್ತಿನಂದ್ರೆ ಫ್ಲೈಟ್ ಎಲ್ಲಿದೆ ಅಂತ ಕೇಳ್ತೀನಿ ಫ್ಲೈಟ್ ಅಮೆರಿಕದ ನೀವು ಎಲ್ಲಿದ್ದೀರಿ ಅಲ್ಲೇ ಇರುವುದು ಫ್ಲೈಟಲ್ಲಿ ಜಂಪ್ ಹಾಕುವುದಲ್ಲ ಅಲ್ಲೇ ಕೂತ್ಕೊಳ್ಳುವುದು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನಿರುತ್ತಾನೆ ಹಲ್ಲೆಲೂಯಾ ಸತ್ಯದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಡೊಮಿನಿಯನ್ ಇವೆಲ್ಲವುಗಳ ಮೇಲೆ ಆತನು ಕೂತ್ಕೊಂಡಿದ್ದಾನೆ ದ ಬೈಬಲ್ ಹೇಳುತ್ತದೆ ಆತನು ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಹೇಳ್ರಿ ಆತನೊಂದಿಗೆ ಎಬ್ಬಿಸಿ ಪರಲೋಕದೊಳಗೆ ಏನ್ ಮಾಡಿದ್ದಾನೆ ಆತನೊಂದಿಗೆ ಕೂಡರಿಸಿದ್ದಾನೆ ಹಾಗಾದ್ರೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ದೊರೆತನಗಳ ಮೇಲೆ ಕ್ರಿಸ್ತನಲ್ಲಿ ನಾನು ಪರಲೋಕದಲ್ಲಿ ಕೂತ್ಕೊಂಡಿದ್ದೇನೆ ಈಗ ನೀವು ಮಾಡಬೇಕಾದ್ದೇನು ಗೊತ್ತಾ ಖಾಲಿ ನಿಮ್ಮ ಪೊಸಿಷನ್ ಅಲ್ಲಿ ನಿಲ್ಲುವುದಷ್ಟೇ ಸ್ಟಟರ್ಜಿ ಸುಳ್ಳುಗಳನ್ನು ಅಯ್ಯೋ ಅಲ್ಲಿ ದವ್ವ ತಿರುಗುತ್ತಾ ಇದೆ ಅಲ್ಲಿ ಭಯಂಕರ ಸ್ಟ್ರಾಂಗ್ ಹೋಲ್ಡ್ ಇದೆ ಸ್ಟ್ರಾಂಗ್ ಹೋಲ್ಡ್ ಈಗ ನಿಮ್ಮ ಮೇಲೆ ಇರುವುದಲ್ಲ ಎಲ್ಲ ನಿಮ್ಮ ಕೆಳಗೆ ಇದೇ ಬೈಬಲಲ್ಲಿ ಕೆಳಗೆ ಅಂತ ಓದಿರಿ ಓದಿರಿ ಎಫೆಸಿಯನ್ 1 ಚಾಪ್ಟರ್ 20 ವರ್ಸ್ ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಹೇಳ್ರಿ ಪಾದಗಳ ಕೆಳಗೆ ಹೇಳ್ರಿ ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಕ್ರಿಸ್ತನ ಪಾದ ಯಾರು ಬರೆಯಲ್ಪಟ್ಟಿದೆ ಇದಲ್ಲದೆ ಆತನು ಎಲ್ಲದ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು ನೆಕ್ಸ್ಟ್ ಸಭೆಯು ಆತನ ದೇಹವಾಗಿದೆ ಪಾದ ಇರುವುದು ತಲೆಗೆಯ ದೇಹಕ್ಕ ಕಮಾನ್ ಮಾತಾಡ್ರಿ ದೇಹಕ್ಕೆ ತಾನೆ ಹಾಗಾದ್ರೆ ದೇವರು ಸಮಸ್ತವನ್ನು ಯಾರ ಕಾಲಗಳಿಗೆ ಹಾಕಿದ್ದಾನೆ ಸಭೆಯ ಕೆಳಗೆ ಅಂದ್ರೆ ನಿನ್ನ ಕಾಲ ಕೆಳಗೆ ಹೇಳ್ರಿ ಸಮಸ್ತವನ್ನು ಪಕ್ಕದವರಿಗೆ ನಿನ್ನ ಕಾಲಗಳಾಗಿ ಯಾರಾದರೂ ನಿಮ್ಗೆ ಹೇಳಿದ್ರೆ ಅಲ್ಲಿ ತಿರುಗುತ್ತಾ ಇದೆ ಅಂತ ನೀವೇನು ಮಾಡಬೇಕು ಅಲ್ಲಿ ನೋಡುವುದಲ್ಲ ಕೆಳಗೆ ಕೆಳಗೆ ನೋಡ್ಲಿಕ್ಕೆ ಕಲಿಯಿರಿ ದೇವರ ವಿಷಯ ಬರುವಾಗ ಮೇಲೆ ನೋಡ್ರಿ ದವ್ವದ ವಿಷಯ ಬರುವಾಗ ಕೆಳಗೆ ನೋಡ್ರಿ ರೈಟ್ ಕೆಲವು ಹಾವುಗಳಿಗೆ ಮಂಡೆಯಲ್ಲಿ ಹೀಗೆ ಹಿಡಿತಾರೆ ರೈಟ್ ಹಿಡಿದಾಗ ಅಲ್ಲೇ ನಿಲ್ಲಿರಿ ಹೇಳ್ಬೇಡ್ರಿ ನೀವು ಖಾಲಿ ನಿಲ್ಬೇಕು ಅಷ್ಟೇ ನಿಮ್ಮ ಪೊಸಿಷನ್ ಅಲ್ಲಿ ಪ್ರೈಸ್ ಗಾಡ್ ಯು ಆರ್ ನಾಟ್ ಆರ್ಡಿನರಿ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ಸ್ಟ್ರಾಂಗ್ ಹೋಲ್ಡ್ಗಳು ಅಲ್ಲಿರುವುದಲ್ಲ ಸ್ಟ್ರಾಂಗ್ ಹೋಲ್ಡ್ಗಳು ಇಲ್ಲಿ ಇರುವಂಥದ್ದು ಸುಳ್ಳುಗಳು ಯಾವಾಗ ನಿಮಗೆ ಈ ಸತ್ಯ ಪ್ರಕಟ ಆಗ್ತದೆ ಈ ಸ್ಟ್ರಾಂಗ್ ಹೋಲ್ಡ್ಗಳು ಎಲ್ಲ ಕಾಲಗಳಿಗೆ ಹೋಗ್ತವೆ ಹೇಳ್ರಿ ನಾನು ಕ್ರಿಸ್ತನಲ್ಲಿ ನನ್ನ ಹಳೆಯ ಮನುಷ್ಯನು ಸತ್ತಿದ್ದಾನೆ ಹಳೆಯ ಮನುಷ್ಯನು ಹೂಣಲ್ಪಟ್ಟಿದ್ದಾನೆ ಹಳೆಯ ಮನುಷ್ಯನು ನರಕಕ್ಕೆ ಹೋಗಿದ್ದಾನೆ ಕ್ರಿಸ್ತನಲ್ಲಿ ನಾನು ಎದ್ದಿದ್ದೇನೆ ಸಕಲ ರಾಜ್ಯತ್ವ ಅಧಿಕಾರ ದೊರೆತನ ಮಹತ್ವಗಳ ಮೇಲೆ ಕ್ರಿಸ್ತನಲ್ಲಿ ಪರಲೋಕದಲ್ಲಿ ನಾನು ಆಸನಾರೂಢನಾಗಿದ್ದೇನೆ ಎಷ್ಟು ಮಂದಿ ನಂಬುತ್ತಾ ಇದ್ದೀರಿ ನಂಬಿದವರು ಚಪ್ಪಾಳೆ ತಟ್ಟಿರಿ ಈ ಸಂಗತಿ ನಿಮಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿದ್ರೆ ಎಫೆಸಿಯರಿಗೆ ಬರೆದ ಪತ್ರಿಕೆ ಇದೆ ನೋಡಿ ಅಲ್ಲಿ ಪ್ರೇಯರ್ ಕೊಡಲ್ಪಟ್ಟಿದೆ ಅದನ್ನು ದಿನಕ್ಕೊಂದು 10 ಸರ್ತಿ ಮಾಡ್ರಿ ಆಗ ನಿಮ್ಮ ಒಳಗಿನ ಕಣ್ಣುಗಳು ಓಪನ್ ಆಗಿ ಎಲ್ಲ ನಿಮಗೆ ಕೆಳಗೆ ಬಂದದ್ದು ಕಾಣುತ್ತದೆ ಯು ಆರ್ ನಾಟ್ ಆರ್ಡಿನರಿ ನಾನು ಯಾಕೆ ಹೇಳಿದೆ ಭೂಲೋಕದಲ್ಲಿ ದುರಾತ್ಮಗಳು ಎಷ್ಟೇ ಇರಬಹುದು ಆದರೆ ಅವುಗಳೆಲ್ಲ ನಿಮ್ಮ ಕಾಲ ಕೆಳಗೆ
ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾಕೆ? ಸೈತಾನನ ತಂತ್ರ ಉಪಾಯಗಳನ್ನು ಸ್ಟ್ರಾಟಜಿ ಪ್ಲಾನ್ಗಳನ್ನು ಎದುರಿಸಿ ಕಮಾನ್ ಹೇಳ್ರಿ. ನಿನ್ನ ಕೆಲಸ ಖಾಲಿ ನಿಲ್ಲುವುದು, ಫ್ಲೈಟಿನಿಂದ ಜಂಪ್ ಹಾಕೋದಲ್ಲ. ಫ್ಲೈಟ್ ಎಲ್ಲಿದೆ ನೀನು ಅಲ್ಲಿರುತ್ತಿ. ಅಮೆರಿಕದಲ್ಲಿದ್ದರೆ ಅಮೆರಿಕದಲ್ಲಿರುತ್ತಿ, ಯು ಕೆಯಲ್ಲಿದ್ದರೆ ಯು ಕೆಯಲ್ಲಿರುತ್ತಿ. ನಿನಗೆ ನಿನ್ನ ಪ್ಲೇಸ್ ಗೊತ್ತಿರಲಿ, ಎಲ್ಲಿ ನೀನು ಇದ್ದಿ ಅಂತ. ಆಲೋಚನಕರ್ತನೇ ಪರಾಕ್ರಮಶಾಲಿ ಮಹಿಮೆಯ ಆತ್ಮನೇ ಪರಿಶುದ್ಧಾತ್ಮನೇ. ಆಲೋಚನಕರ್ತನೇ ಪರಾಕ್ರಮಶಾಲಿ ಮಹಿಮೆಯ ಆತ್ಮನೇ ಪರಿಶುದ್ಧಾತ್ಮನೇ. ಹಾಲೆಲೂಯಾ, ಗ್ಲೋರಿ ಗ್ಲೋರಿ, ಹಾಲೆಲೂಯಾ, 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 ಹಾಲೆಲೂಯಾ. ಹೇಳ್ರಿ, ಆತನ ನನ್ನನ್ನು ಹೇಳ್ರಿ, ಆತನ ನನ್ನನ್ನು ಅಂಧಕಾರದ ಆಡಳಿತದಿಂದ, ಸಿಸ್ಟಮ್ನಿಂದ, ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯಕ್ಕೆ ಸೇರಿಸಿದ್ದಾನೆ. ಆ ರಾಜ್ಯದಲ್ಲಿ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಬೋರ್ನ್ ಅಗೇನ್ ಆದವರು ಬಿಡುಗಡೆಯನ್ನು ಹುಡುಕುವವರಲ್ಲ, ಬಿಡುಗಡೆಯಲ್ಲಿ ನಡೆಯುವವರು, ಬಿಡುಗಡೆಯನ್ನು ಪ್ರಕಟಿಸುವವರು. ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವನಿಗೆ ಬಿಡುಗಡೆ ಆಗ್ತದಲ್ಲ, ಬಿಡುಗಡೆ ಉಂಟು. ಅಲ್ಲಲ್ಲಯ್ಯ, ಹೇಗೆ ದೇವರ ವಾಕ್ಯವನ್ನು ಅರ್ಥ ಮಾಡುತ್ತೀರಿ? ಯಾವುದಿದಕ್ಕೆ ಹೆದರಬೇಕಾಗಿಲ್ಲ. ಯು ಆರ್ ಪ್ರೀಚಿಂಗ್ ದ ಕಿಂಗ್ಡಮ್, ಪರಲೋಕ ರಾಜ್ಯದ ಮಾತುಗಳನ್ನು. ಯು ಆರ್ ಪ್ರಮೋಟಿಂಗ್ ಯುವರ್ ಕಿಂಗ್ಡಮ್ ಇನ್ ಕ್ರೈಸ್ಟ್. ಯುವರ್ ಕಿಂಗ್ಡಮ್ ಪ್ರೀಚಿಂಗ್, ವೆನ್ ಯು ಪ್ರೀಚ್ ದ ಕಿಂಗ್ಡಮ್ ವಿಲ್ ಮ್ಯಾನಿಫೆಸ್ಟ್. ಹಲ್ಲೆಲೂಯ. ಅಪೋಸ್ತಲ ಕೃತ್ಯದಲ್ಲಿ ಪ್ರಾರಂಭವಾಗ್ತದೆ ಕಿಂಗ್ಡಮ್ ಅಂತ, ಪರಲೋಕ ರಾಜ್ಯದ ವಿಷಯ. ಎಂಡ್ ಆಗ್ತದೆ ಕಿಂಗ್ಡಮ್ ಅಂತ. ಯೇಸುಸ್ವಾಮಿ ಸಾಮ್ಯ ಹೇಳಿದ 13 ಸಾಮ್ಯಗಳನ್ನು ಹೇಳಿದ, ಓನ್ಲಿ ಅಬೌಟ್ ದ ಕಿಂಗ್ಡಮ್. ನೀವು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರೋ ಆ ರಾಜ್ಯದ ಬಗ್ಗೆ ಮಾತಾಡುವುದೇ ಸುವಾರ್ತೆ. ಆ ರಾಜ್ಯದಲ್ಲಿ ನೀವು ಅರಸರಾಗಿದ್ದೀರಿ, ಯಾಜಕರಾಗಿದ್ದೀರಿ, ಪ್ರವಾದಿಗಳಾಗಿದ್ದೀರಿ, ಮೀಸಲಾದ ಜನವಾಗಿದ್ದೀರಿ, ಪ್ರಜೆಯಾಗಿದ್ದೀರಿ, ಸ್ವಕೀಯ ಪ್ರಜೆ. ನೀವೇ ಅರಸರು, ನೀವೇ ಪ್ರಜೆಗಳು. ಪ್ರೈಸ್ ಗಾಡ್. ನೀವೇ ಯಾಜಕರು, ನೀವೇ ಪ್ರವಾದಿಗಳು, ನೀವೇ ಮೀಸಲಾದ ಜನರು. ಯು ಆರ್ ನಾಟ್ ಆರ್ಡಿನರಿ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಿ ನಿಮ್ಮ ಮನೋನೇತ್ರಗಳು ಓಪನ್ ಆಗುತ್ತವೆ. ಯಾವಾಗ ಈ ಸ್ಪಿರಿಚುವಲ್ ಟ್ರೂತ್ ಓಪನ್ ಆಗ್ತದೆ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಓಡ್ತದೆ. ಯಾವಾಗ ನೀವು ಈ ಟ್ರೂತ್ ಓಪನ್ ಆಗ್ತದೆ ಸಿಕ್ನೆಸ್ಗಳು ಓದೋದೇ ಗೊತ್ತಾಗುತ್ತೆ. ಇದು ತಗೊಂಡು ಸೊಂಟವೇನೆ, ನೀವು ಹುಡುಕಿದ್ರೂ ನಿಮಗೆ ಸಿಗುವುದಿಲ್ಲ. ಅದು ನೀವು ಬ್ಯುಸಿ ಆಗಿರಿ. ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ? ದೇವರು ಕ್ರಿಸ್ತನಲ್ಲಿ ನಿಮಗೆ ಏನು ಮಾಡಿದ್ದಾನೆ? ನೀವು ಇಡೀ ದಿನ ವಿಚ್ ಕ್ರಾಫ್ಟ್ ಬಗ್ಗೆ ಮಾತಾಡೋದಿಲ್ಲ, ನೀವು ಇಡೀ ದಿನ ನಿಮ್ಮ ಕಿಂಗ್ಡಮ್ ಬಗ್ಗೆ ಮಾತಾಡ್ತೀರಿ. ಪ್ರೈಸ್ ಗಾಡ್. ನೀವು ಇಡೀ ದಿನ ಪಾಕಿಸ್ತಾನದ ಬಗ್ಗೆ ಮಾತಾಡೋದಿಲ್ಲ, ನೀವು ಇಂಡಿಯಾದಲ್ಲಿದ್ದೀವಿ, ನೀವು ಇಂಡಿಯಾದ ಪ್ರಾಸ್ಪರಿಟಿ ಮಾತಾಡ್ತೀರಿ. ಪ್ರೈಸ್ ಗಾಡ್. ಹಲ್ಲೆಲೂಯ. ಪಕ್ಕದವರಿಗೆ ಯು ಆರ್ ನಾಟ್ ಆರ್ಡಿನರಿ. ನಿಮ್ಮ ಅಂಧಕಾರದ ಸಿಸ್ಟಮ್ನಿಂದ ಆತನು ಬಿಡುಗಡೆ ಮಾಡಿದಾನೆ. ಕಿಂಗ್ಡಮ್ ಅಂತ ಹೇಳಿದರೆ ಆಡಳಿತ. ಆಡಳಿತವು ಆತನ ಬಾವಿನಲ್ಲಿದೆ. ಗವರ್ಮೆಂಟ್ ಇಸ್ ಇನ್ ಇಸ್ ಶೋಲ್ಡರ್. ಹೂ ಇಸ್ ದ ಗವರ್ಮೆಂಟ್? ಎಲ್ಲಿದೆ ಗವರ್ಮೆಂಟ್? ಶೋಲ್ಡರ್ ಎಲ್ಲಿದು? ತಲೆಗಿರುವುದ, ದೇಹಕ್ಕಿರುವುದ? ಹಾಗಾದರೆ ಹೇಳಿ, ಆಡಳಿತವು ನಮ್ಮಲ್ಲಿದೆ. ಕಿಂಗ್ಡಮ್ ಅಂತ ಹೇಳಿದರೆ ಆಡಳಿತ. ನಾವು ಆಳುವರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಆಳುವರಾಗಿದ್ದೇವೆ. ರೋಗದ ಮೇಲೆ, ವ್ಯಾಧಿಗಳ ಮೇಲೆ, ಸಮಸ್ಯೆಗಳ ಮೇಲೆ, ಕೊರತೆಗಳ ಮೇಲೆ ಆಳುವರಾಗಿದ್ದೇವೆ. ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ರಿಲ್ಯಾಕ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಮನಿ, ಐ ಕಾಲ್ ಯು, ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರೈಸ್ ಗಾಡ್. ನಿನಗೋಸ್ಕರ ಏಂಜಲ್ಸ್ಗಳು ಕೊಡಲ್ಪಟ್ಟಿದೆ. ಬಿಸ್ನೆಸ್ ಸ್ಟಕ್ ಆಗಿದೆಯೋ, ರಿಲ್ಯಾಕ್ಸ್, ಕರೀರಿ. ಕೆಲವರಿಗೆ ಹೇಗೆ ಕರೆಯುವುದಂತ ಗೊತ್ತಿಲ್ಲ. ಎಷ್ಟು ಮಂದಿ ಈಗ ಅರ್ಥ ಆಗ್ತದೆ ಕರೆಯುವುದಂದ್ರೆ?
ನಿನಗೋಸ್ಕರ ಏಂಜಲ್ಸ್ಗಳು ಅಸಿಸ್ಟ್ ಮಾಡುತ್ತವೆ. ಕೆಲವರು ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗದಿದ್ದ ಕಾರಣ ಬಿಸ್ನೆಸ್ ಅಲ್ಲಿ ಫೇಲಿಯರ್, ಫ್ಯಾಮಿಲಿಯಲ್ಲಿ ಫೇಲಿಯರ್, ಏನು ಕೈ ಹಾಕ್ತಾರೆ ಫೇಲಿಯರ್. ಯಾಕೆ ಅವ್ರು ರಿಲೀಸ್ ಆಗಿ ಬರ್ತಾರೆ, ದೇವರೇ ಏನಾದರೂ ಮಾಡಪ್ಪ. ಅವನು ಹೇಳ್ತಾನೆ, ನಾನು ಏನು ಮಾಡುದೆ, ಎಲ್ಲವನ್ನು ಮಾಡಿದ್ದೇನೆ 2000 ವರ್ಷಗಳ ಹಿಂದೆ. ನನ್ನ ಹೆಸರು ನಿನಗೆ ಕೊಟ್ಟಿದ್ದೆ, ನನ್ನ ಕೃಪೆಯೇ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ. ವೆನ್ ಯು ವೀಕ್, ಅಪೋಸ್ತಲ ಪೌಲ್ ಹೇಳ್ತೇವೆ, ವೆನ್ ಯು ಐ ಆಮ್ ಫೀಲ್ ವೀಕ್, ಐ ಆಮ್ ಸ್ಟ್ರಾಂಗ್. ದಟ್ ಈಸ್ ನಾಟ್ ಯುವರ್ ಸ್ಟ್ರೆಂತ್, ದಟ್ ಇಸ್ ದ ಗಾಡ್ ಸ್ಟ್ರೆಂತ್ ಈಸ್ ಇನ್ ಯು, ನಿಮ್ಮಲ್ಲಿ ಇದೆ. ಅದಕ್ಕೋಸ್ಕರ ಪ್ರೇಯರ್ ಮಾಡುವ ಸಂದರ್ಭದಲ್ಲಿ ಪ್ರೇಯರ್ ಮಾಡ್ರಿ, ಆಡಳಿತ ಮಾಡುವ ಸಂದರ್ಭದಲ್ಲಿ ಆಡಳಿತ ಮಾಡ್ರಿ, ಮಾತಾಡ್ರಿ, ಸ್ಪೀಕ್ ಗಾಡ್ಸ್ ವರ್ಡ್. ಕಿಂಗ್ ಆಲ್ವೇಸ್ ಸ್ಪೀಕ್. ಹೇಳ್ರಿ, ಅರಸನು ಯಾವಾಗಲೂ ಮಾತಾಡುತ್ತಾನೆ. ಒಂದು ರಾಜ್ಯದಲ್ಲಿ ಮೂಕ ಅರಸ ಇದ್ದಾಗ ಏನಾಗ್ತದೆ, ಆ ದೇಶದಲ್ಲಿ ಏನು ಸ್ಯಾಂಕ್ಷನ್ ಆಗುವುದಿಲ್ಲ. ಯಾಕಂದ್ರೆ ಮೂಕ ಅರಸನನ್ನು ಕೂತ್ಕೊಂಡಿದ್ದಾನೆ. ಅರಸ ಯಾವಾಗ ಮಾತಾಡ್ತಾನೆ ಆಗ ಸ್ಯಾಂಕ್ಷನ್ ಆಗ್ತದೆ. ರೈಟ್, ನೀವು ಸ್ಯಾಂಕ್ಷನ್ ಮಾಡುವವರು. ಹೇಳ್ರಿ, ನಾನು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನನಗೆ ಶುಭವೇ ಉಂಟಾಗುವುದು. ಹೇಳಿ, ನನಗೆ ಎಲ್ಲರಿಂದ ಶುಭವೇ ಉಂಟಾಗುವುದು. ನಾನು ಎಲ್ಲರಿಗೂ ಬೇಕಾದವನಾಗಿದ್ದೇನೆ. ಹೇಳ್ರಿ, ನನಗೆ ನೆರೆ ಮನೆಯವರಿಂದ ಶುಭವೇ ಉಂಟಾಗುವುದು, ಊರಿನವರಿಂದ ಶುಭವೇ ಉಂಟಾಗುವುದು. ಹೇಳ್ರಿ, ಮಾಮಿಯಿಂದ ಶುಭವೇ ಉಂಟಾಗುವುದು, ಅತ್ತೆಯಿಂದ ಶುಭವೇ ಉಂಟಾಗುವುದು. ಹೇಳಿ ಹೇಳಿ, ಗಂಡನಿಂದಲೂ ಶುಭವೇ ಉಂಟಾಗುವುದು. ತಲೆ ಅಲ್ವಾ ಅವನು, ಅವನ ತಲೆ ಯಾರ್ಯಾರು ಹಿಡಿಬಾರದು, ಅವನ ತಲೆ ದೇವದೂತರು ಹಿಡಿಬೇಕು. ರೈಟ್, ಅರ್ಥ ಆದವರನ್ನು ಸ್ವಲ್ಪ ಚಪ್ಪಾಳೆ ತಟ್ಟಿರಿ. ಇದೆಲ್ಲ ನಿಮ್ಮಲ್ಲಿ ಆಕ್ಟಿವೇಟ್ ಆಗಬೇಕಾದ್ರೆ ಯು ನೀಡ್ ಟು ಪ್ರೇ ಇನ್ ದ ಸ್ಪಿರಿಟ್. ನನಗೆ ಎನ್ಕರೇಜ್ ಮಾಡ್ತೇನೆ, ಅಟ್ಲೀಸ್ಟ್ 1 ಅವರ್ ಪ್ರೇ ಇನ್ ದ ಸ್ಪಿರಿಟ್. ಅಟ್ಲೀಸ್ಟ್ 15 ಮಿನಿಟ್ಸ್, ಅರ್ಧ ಗಂಟೆ ವರ್ಡ್ಗಳನ್ನು ಡಿಕ್ಲೇರ್ ಮಾಡ್ರಿ. ಹೇಳಿ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ಪೂರ್ವಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು, ಇದು ದೇವರಿಂದಲೇ ಆದದ್ದು. ನಾನು ಕ್ರಿಸ್ತನಲ್ಲಿ ಪರಲೋಕ ರಾಯಭಾರಿಯಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ಕ್ರಿಸ್ತನಲ್ಲಿ ದೇವರ ಧಾರಾಳವಾದ ಪ್ರೀತಿ ರಸವು ನನ್ನ ಆತ್ಮದಲ್ಲಿ ಸುರಿಯಲ್ಪಟ್ಟಿದೆ. ನನ್ನ ಆತ್ಮವು ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. ದೇವರಿಂದ ದೊರಕಿ ನನ್ನಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನನ್ನ ದೇಹವು ಗರ್ಭಗುಡಿಯಾಗಿದೆ. ಆದರೆ ನನ್ನ ದೇಹದಲ್ಲಿ ಕರ್ತನ ಮಹಿಮೆಯನ್ನು ನಾನು ಪ್ರಕಾಶಪಡಿಸುವನಾಗಿದ್ದೇನೆ. ಹೇಳಿರಿ, ನಿಮ್ಗೆ ಹೇಳಲಿಕ್ಕೆ ಏನು? ಹೇಳಿ. ಪ್ರಪಂಚದ ಪೊಲ್ಯೂಷನ್ನಿಂದ ನೀವು ತಪ್ಪಿಸಿಕೊಳ್ತೀರಿ. ನೀವು ಮಾತಾಡುವಾಗ ನಿಮಗೆ ಕೊಡಲ್ಪಟ್ಟ ಏಂಜಲ್ಸ್ಗಳು ಆಕ್ಟಿವೇಟ್ ಆಗುತ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಅನ್ಎಂಪ್ಲಾಯ್ಮೆಂಟ್ ಆಗಿರುತ್ತಾರೆ. ದೇವದೂತರು ಅಧಿಕ ಪ್ರಸಂಗ ಕೊಟ್ಟವರಲ್ಲ, ಅವರು ನಿಮ್ಮ ಸೇವೆಗೆ ಕೊಡಲ್ಪಟ್ಟವು. ನಿಮಗೆ 10 ಜನ ಕೆಲಸದವರಿದ್ದಾರೆ, ಕೆಲಸದವರು ಅವರಷ್ಟಕ್ಕೆ ಕೆಲಸ ಮಾಡ್ತಾರಾ? ಮಾಡುವುದಿಲ್ಲ. ಅವರಿಗೆ ನೀವು ಹೇಳಬೇಕು, ಅದು ಮಾಡು ಇದು ಮಾಡು ಅಂತ. ಶತಾಧಿಪತಿ ಹೇಳಿದೆ, ನನ್ನ ಅಂಡರಲ್ಲಿ 100 ಮಂದಿ ಇದ್ದಾರೆ, ಓ ಬಾ ಅಂತ ಬರ್ತಾನೆ, ಹೋದು ಅಂದರೆ ಹೋಗ್ತಾನೆ, ಅದನ್ನು ಮಾಡು ಅಂದರೆ ಮಾಡ್ತಾನೆ. ಅದೇ ರೀತಿ ದೇವದೂತರು ನಿಮಗೋಸ್ಕರ ಆಲ್ರೆಡಿ ಕಳುಹಿಸಲ್ಪಟ್ಟ ಉಳಿಗದ ಆತ್ಮಗಳು ನಿಮ್ಮ ಸೇವೆಗೋಸ್ಕರ. ಅವರು ತನ್ನಷ್ಟಕ್ಕೆ ಕೆಲಸ ಮಾಡುವುದಿಲ್ಲ. ವಿದೌಟ್ ಯು ಸ್ಪೀಕ್ ಗಾಡ್ಸ್ ವರ್ಡ್ ಅವರು ಮಾಡುವುದಿಲ್ಲ. ಯಾವಾಗ ನೀವು ವಾಕ್ಯವನ್ನು ಮಾತಾಡುತ್ತೀರಿ, ಅವರು ಕೆಲಸ ಮಾಡುತ್ತಾರೆ. ನನ್ನ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬರುವಾಗ ಅವರು ಪ್ರೊಟೆಕ್ಟ್ ಆಗಿದ್ದಾರೆ. ಇನ್ ದ ನೇಮ್ ಆಫ್ ಜೀಸಸ್, ವಾವ್, ಯು ಆರ್ ಸೆಂಡಿಂಗ್ ದ ಏಂಜಲ್ಸ್. ಒನ್ ವರ್ಡ್, ಒನ್ ವರ್ಡ್. ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭವೇ ಉಂಟಾಗುವುದು, ಒನ್ ವರ್ಡ್. ನೀವು ಆ ದಿವಸ ಹೋಗುವಾಗ ಬರುವಾಗ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ರೈಟ್, ನಿನ್ನ ಕಾಲು ಕಲ್ಲಿಗೆ ತಗಲಂತೆ ಕಾಯುವುದಕ್ಕೋಸ್ಕರ. ಅವ್ರು ಕಾಯ್ತಾರೆ, ಯಾವ ಕಾಯ್ತಾರೆ? ದೇವರು ಅಪ್ಪಣೆ ಕೊಟ್ಟಿದ್ದಾರೆ, ನೀನು ಹೇಳಬೇಕೀಗ. ಥ್ಯಾಂಕ್ ಗಾಡ್, ನನ್ನ ಕಾಲು ಕಲ್ಲಿಗೆ ತಗಲಂತೆ ದೇವರೇ ನಿನ್ನ ದೂತರಿಗೆ ಇನ್ನು ಅಪ್ಪಣೆ ಕೊಟ್ಟಿದೆ. ನಾನಿವತ್ತು ಸುರಕ್ಷಿತವಾಗಿ ಹೋಗುತ್ತೇನೆ, ಬರುತ್ತೇನೆ. ಐ ಆಮ್ ಪ್ರೊಟೆಕ್ಟೆಡ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ.
ನೀವು ಹೇಳ್ತೀರಿ ಅವರು ಆಕ್ಟಿವೇಟ್ ಆಗ್ತಾರೆ. ಇದೇ ಬೈಬಲ್ ಅಲ್ಲಿ 13:5 ಓದಿರಿ. ಹಿಬ್ರೂಸ್ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಯಾರು ಹೇಳಿದ್ದು ಹೇಳಿ? ದೇವರು ತಾನೇ ಹೇಳಿದ್ದಾನೆ, ರೈಟ್? ಹಾಗೂ ದೇವರ ಪಾರ್ಟ್, ದೇವರು ಅನೇಕ ತಾನೇ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ? ನಾನು ನಿನ್ನ ವಿಷಯವಾಗಿ ದೂತರಿಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ, ನಿನ್ನ ಕಾಲು ಕಲ್ಲಿಗೆ ತಗಲಂತೆ, ಕೈಗಳು ಎತ್ತಿಕೊಳ್ಳುವರು ಉಪದ್ರವ ನಿನ್ನ ಗೂಡಾರದ ಬಳಿಗೆ ಬರುವುದಿಲ್ಲ, ಪಾರಾತ್ಮ ನಿವಾಸ ಸ್ಥಾನ ಮಾಡಿಕೊಂಡಿದ್ದಿಲ್ಲ, ಯಾವ ಕೇಡು ನಿನಗೆ ಸಂಭವಿಸಿಲ್ಲ. ಅನೇಕ ಸಂಗತಿಗಳನ್ನು ದೇವರು ಹೇಳಿದ್ದಾನೆ ತಾನೇ. ನಿಮ್ಮ ಪಾರ್ಟಿ ಏನು ಇಲ್ಲಿ ಬರೆಯಲ್ಪಟ್ಟಿದೆ? ನಮ್ಮ ಪಾರ್ಟಿ ಏನು? ಓದಿ. ಆದುದರಿಂದ ಹೇಳ್ರಿ, ಆದುದರಿಂದ ಹೇಳ್ರಿ, ಆದುದರಿಂದ ಕಮಾನ್ ಪಕ್ಕದ ಬೆರಳು ತೋರಿಸಿ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳುವರಾಗಿದ್ದು. ಹೇಳ್ರಿ, ಧೈರ್ಯವಾಗಿ ಹೇಳುವರಾಗಿದ್ದು. ದೇವರು ಹೇಳಿದ್ದನ್ನು ನೀನು ಹೇಳುವಂತದ್ದೇ ಕನ್ಫೆಷನ್. ಪ್ರೈಸ್ ಗಾಡ್. ಕನ್ಫೆಷನ್ ಅಂತ ಹೇಳಿದ್ರೆ ದೇವರು ಏನು ಹೇಳಿದ್ದಾನೆ ಅದನ್ನು ಧೈರ್ಯವಾಗಿ ನೀನು ಹೇಳುವಂಥದ್ದು. ನೀನು ಹೇಳುವಾಗ ದೇವರು ಏನು ಮಾಡಿದ್ದಾನೆ ಅದನ್ನು ನೆರವೇರಿಸ್ತಾನೆ. ಪ್ರೈಸ್ ಗಾಡ್. ಅದಕ್ಕೆ ಗ್ರಂಥಕರ್ತನಿದೆ. ಕರ್ತನು ತಾನೇ ಹೇಳಿದ್ದಾನೆ, ಕರ್ತನು ತಾನೇ ಎಷ್ಟೋ ಮಾತುಗಳನ್ನು ಹೇಳಿದ್ದಾನೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನೀನು ಹೋಗುವಾಗ ಬರುವಾಗ ನಿನಗೆ ಶುಭ ಉಂಟಾಗುವುದು, ನೀನು ಮೇಲಿನವರೇ ಹೊರತು ಕೆಳಗಿನವರಲ್ಲ. ಎಲ್ಲ ಮಾತುಗಳು ತಾನೇ ಹೇಳಿದ್ದಾನೆ, ನೀವು ರಿಪೀಟ್ ಮಾಡೋದು ಅಷ್ಟೇ. ಸಿಂಪಲ್. ಹೇಳಿ, ಧೈರ್ಯವಾಗಿ ನಾವು ಹೇಳುವರಾಗಿದ್ದೇವೆ, ಧೈರ್ಯವಾಗಿ ನಾವು ಹೇಳುವರಾಗಿದೆ. ಇಲ್ಲ, ನಾನು ಹೇಳುವುದಿಲ್ಲ. ಅರೆ, ಪೂರ ಗೊತ್ತುಂಟು. ನೀನು ಹೇಳುವುದಿಲ್ಲ ಅಂತ ಹೇಳಿದರೆ ನಿನ್ನ ರಕ್ಷಣೆ ಇರುವುದೆಲ್ಲಿ? ನಾಲಗೆಯಲ್ಲಿ. ಇಲ್ಲ, ನಾನು ನಂಬುತ್ತೇನೆ, ನಾನು ಹೇಳುವುದಿಲ್ಲ. ದೇವರಿಗೆ ಗೊತ್ತುಂಟು. ಹೌದು, ದೇವರಿಗೆ ಗೊತ್ತು ನೀನು ನರಕಕ್ಕೆ ಹೋಗ್ತೀಯ ಅಂತ. ಹಲೋ, ದೇವರಿಗೆ ಗೊತ್ತುಂಟು ಎಲ್ಲಿ ಹೋಗ್ತೀಯ ಅಂತ, ನರಕಕ್ಕೆ ಹೋಗ್ತೀಯ ಅಂತ. ನಿನ್ನ ಸಲ್ವೇಷನ್ ಫುಲ್ಫಿಲ್ ಆಗುವುದೇ ನಿನ್ನ ಅರಿಕೆಯ ಮೇಲೆ. ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆಂದು ಹೃದಯದಿಂದ ನಂಬಿದರೆ ನಿನಗೆ ನೀತಿ ದೊರೆಯುವುದು, ಬಾಯಿಂದ ಅರಿಕೆ ಮಾಡಿದರೆ ನಿನಗೆ ರಕ್ಷಣೆ ಆಗು, ರೈಟ್? ಅದನ್ನು ಬಿಟ್ಟು ಅಧಿಕ ಪ್ರಸಂಗ ಮಾಡಿ. ದೇವರಿಗೆ ಗೊತ್ತುಂಟು ನಾನು ಹೇಳುವುದಿಲ್ಲ ಅಂತ ಹೇಳಿದರೆ ಸ್ಟೇರಿಂಗ್ ದೇವರ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿದೆ. ಡಿಸಿಷನ್ ಬಿಲಾಂಗ್ ಟು ಯು, ಎಲ್ಲಿ ಹೋಗಬೇಕಂತ, ರೈಟ್? ಆದ್ದರಿಂದ ನಿಮಗೆ ಏನು ಬೇಕು ಇವತ್ತಿನಿಂದ ದೇವರ ವಾಕ್ಯವನ್ನು ನಂಬಿರಿ, ಅದನ್ನು ಧೈರ್ಯವಾಗಿ ಹೇಳಿರಿ, ಭಯಪಡಬೇಡ್ರಿ. ನೀವು ಏನು ಹೇಳ್ತೀರಿ ಕಿಂಗ್ಡಮ್ ನಿಮಗೋಸ್ಕರ ಫಂಕ್ಷನ್ ಆಗುತ್ತದೆ. ಎಲ್ಲ ನಾವು ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ, ಎಲ್ಲ ನಿಂತ್ಕೊಳ್ಳುವ. ಕಮಾನ್, ಫಾಸ್ಟ್, ಕ್ವಿಕ್ ಕ್ವಿಕ್ ಕ್ವಿಕ್. ನಾನು 5-10 ನಿಮಿಷದೊಳಗೆ ಮುಗಿಸ್ತೇನೆ, ಯಾಕಂದ್ರೆ ಇವತ್ತು ದೊಡ್ಡ ಬಸ್ ಬಂದಿದೆ. ಕುಂದಾಪುರದವರು ಮತ್ತು ಮಂಗಳೂರಿನವರು ಯಾರೆಲ್ಲ ಬಸ್ಸಲ್ಲಿ ಬಂದಿದ್ದೀರಿ, ಯಾರು ಜವಾಬ್ದಾರಿ ಅನ್ನೋದು ವಹಿಸ್ತಾರೆ, ಜಾಸ್ತಿ ಕಾಯುವಾಗಿ ಮಾಡಬೇಡ್ರಿ, ಬೇಗ ಹೋಗಿ. ಪ್ಲೀಸ್ ಗೋ. ಮತ್ತು ಒಬ್ಬನಿಗೋಸ್ಕರ 50 ಜನ ವೆಯ್ಟ್ ಮಾಡಬೇಕಾಗ್ತದೆ, ರೈಟ್? ಮತ್ತು ಬರುವಾಗ ನೀವು ಬಸ್ಸಿಗೆ ಕಾಯಿರಿ, ಬಸ್ ನಿಮಗೆ ಕಾಯುವುದು ಬೇಡ, ಬಸ್ ನಿಮಗೆ ಕಾಯುವುದು ಇಲ್ಲ, ರೈಟ್? ಕ್ರಿಸ್ತನ ಬರೋಣಕ್ಕೆ ನೀವು ಕಾಯಿರಿ, ಅಲ್ಲವೇ? ಇಲ್ಲಾದ್ರೆ ಬಸ್ಸು ಹೋದ ಹಾಗೆ ಹೋಗಿ ಆಗ್ತದೆ, ಮುಗುಲು ಹೊಡೆ ಬೋಯರಿ, ಮುಗುಲು ಹೋದಾಣ. ಈಗಲೇ ಇದೆಲ್ಲ ಸೈನ್ ಪ್ರಾಕ್ಟೀಸ್ ಮಾಡಿ, ಅಲ್ಲವೇ? ಇಲ್ಲಿ ಚುರುಕಾದ್ರೆ ಆ ಬರೋಣಕ್ಕೂ ಕೂಡ ನೀವು ಸಿದ್ಧವಾಗಿ ನಿಲ್ಲುತ್ತೀರಿ. ಮಂಗಳೂರಿನಿಂದ ಬರುವ ಬಸ್, ಕುಂದಾಪುರದಿಂದ ಬರುವ ಬಸ್ ಸಿದ್ಧವಾದವರನ್ನು ಮಾತ್ರ ರ್ಯಾಪ್ಚರ್ ಆಗಿ ತರ್ತದೆ ಇಲ್ಲಿ, ಅಲ್ಲವೇ? ಮತ್ತು ಯಾರನ್ನು ದೂರಬೇಡ್ರಿ. ನಾಳೆ ನೆಕ್ಸ್ಟ್ ಬಸ್ ಬರ್ತದೆ ಬರಲೋಕದ್ದು, ಅದು ಕೂಡ ಒಯ್ಯಲ್ಪಡುವುದು ಸಿದ್ಧವಾದವರಿಗೆ ಮಾತ್ರ, ಅಲ್ಲಲ್ಲಿಯ. ಇದೆಲ್ಲ ಸೂಚನೆಗಳು, ಈಗಲೇ ಪ್ರಿಪೇರ್ ಆಗಿರಿ, ಸೋಮಾರಿತನವನ್ನು ಬಿಡ್ರಿ, ಚುರುಕಾಗಿರಿ. ಓಕೆ, ಗುಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಲಾರ್ಡ್, ಐ ವರ್ಷಿಪ್ ಯು.
ಕರ್ತನೇ ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಅಂತ ನ ವಾಕ್ಯ ಹೇಳ್ತದೆ. ನಾವು ನಿನ್ನಲ್ಲಿ ಬಲಗೊಂಡಿದ್ದೇವೆ ಕರ್ತ, ನಾವು ಧೈರ್ಯವಾಗಿ ನಾವು ಮಾತಾಡುವರಾಗಿದ್ದೇವೆ ಕರ್ತ. ನಮ್ಮ ಸಹಾಯಕನು, ಮನುಷ್ಯರು ನಮಗೆ ಏನು ಮಾಡಾನು? ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ, ಪ್ರಭುತ್ವಗಳ ಮೇಲೆ ಕ್ರಿಸ್ತನಲ್ಲಿ ನಮ್ಮನ್ನು ಎಬ್ಬಿಸಿ ಪರಲೋಕದೊಳಗೆ ನಮಗೆ ಕೂತ್ಕೊಳ್ಳುವಂಥ ಸೌಭಾಗ್ಯವನ್ನು ತಂದೆ ನೀನು ಕೊಟ್ಟಿದ್ದಿ, ಅದಕ್ಕೋಸ್ಕರ ಸ್ತೋತ್ರ. ಈ ಒಂದು ಸತ್ಯಾಂಶವು ಪ್ರತಿಯೊಬ್ಬರಿಗೆ ಪ್ರಕಟವಾಗಲಿ, ಪ್ರತಿಯೊಬ್ಬರ ಮನೋನೇತ್ರಗಳು ಬೆಳಗಲ್ಪಡಲಿ. ಯಾರು ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದರು, ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದರು, ಈ ಸತ್ಯದಲ್ಲಿ ದೃಢವಾಗಿ ನಿಂತು ಎಲ್ಲ ಸುಳ್ಳುಗಳನ್ನು ಅವರು ಎದುರಿಸಲಿ. ಥ್ಯಾಂಕ್ ಯು ಲಾರ್ಡ್ ಎ ಮಿನಿಸ್ಟ್ರಿಂಗ್ ಏಂಜಲ್, ಥ್ಯಾಂಕ್ ಯು ಲಾರ್ಡ್ ಎ ಪ್ರೊಟೆಕ್ಷನ್ ಆಫ್ ಗಾಡ್. ಯಾರದ್ದು ಯಾವ ಸಂಗತಿಗಳು ಸ್ಟಕ್ ಆಗಿದೆ ಎಲ್ಲವನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಆ ಡಿಸ್ಪ್ಯಾಚ್ ಏಂಜಲ್ ಕಾಸ್ ಗುಡ್ ಥಿಂಗ್ಸ್ ಟು ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಯಾರ ಬಿಸ್ನೆಸ್ ಸ್ಟಕ್ ಆಗಿದೆ, ಯಾರ ಫೈನಾನ್ಸ್ ಸ್ಟಕ್ ಆಗಿದೆ, ಯಾರ ರಿಲೇಷನ್ಶಿಪ್ ಸ್ಟಕ್ ಆಗಿದೆ, ಯೇಸುನ ನಾಮದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಡಿಸ್ಪ್ಯಾಚ್ ಏಂಜಲ್ ಕಾಸ್ ಗುಡ್ ಥಿಂಗ್ಸ್ ಟು ಕಮ್ ಅ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಐ ಥ್ಯಾಂಕ್ ಯು ತಂದೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ನಿಮ್ಮ ಟೈತ್ ಇರ್ಬೋದು, ಫಸ್ಟ್ ಫ್ರೂಟ್ ಇರ್ಬೋದು, ಸೀಡ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಒಂದು ವೇಳೆ ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನೀವು ಶರೀರದಿಂದ ದೂರ ಇರ್ಬೋದು, ಬಟ್ ದ ಸ್ಪಿರಿಟ್ ಯು ಆರ್ ವಿತ್ ಅಸ್. ಇಫ್ ಯು ವಾಂಟ್ ಟು ಸೋ ದ ಸೀಡ್ ಯು ಕ್ಯಾನ್ ಪ್ರೈಸ್ ಗಾಡ್. ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ದೇರ್ ಇಸ್ ನೋ ಟೈಮ್, ದೇರ್ ಇಸ್ ನೋ ಡಿಸ್ಟೆನ್ಸ್. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಆನಂದ ಪಡುವರಾಗಿದ್ದೇವೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಅದು ನಿನ್ನದಾಗಿದೆ. ನೀನು ಕೊಟ್ಟದ್ದನ್ನು ನಾವು ನಿನಗೆ ಕೊಡುವರಾಗಿದ್ದೇವೆ. ಥ್ಯಾಂಕ್ ಯು. ಇದು ನಿಮಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ಥ್ಯಾಂಕ್ ಯು ವರ್ಷಿಪ್ ಯು ಮಾಸ್ಟರ್. ನಮ್ಮ ತಂದೆಯಾದ ದೇವರು ತನ್ನ ಈಶ್ವರ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನಿಗಿಸುವನಾಗಿದ್ದಾನೆ. ಯು ಆರ್ ಪ್ರಾಸ್ಪರ್, ಯು ಆರ್ ಬ್ಲೆಸ್, ಯು ಆರ್ ಪ್ರೊಟೆಕ್ಟೆಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಕೂತ್ಕೊಳ್ಳಿ. You know.